कृत्तिवासाः पिनाकी ಮುದ್ದಾದ ಅಂತಂದ್ರೆ ನಮ್ಮಲ್ಲಿ ತುಷಿ ವಿಷ ಅಂತ ಒಂದು ಕ್ರಮ ಇತ್ತು. ಅಂದ್ರೆ 30 ವರ್ಷದವನು ಸಾಫ್ಟ್ವೇರ್ ಫೀಲ್ಡ್ ಅಲ್ಲಿ ಇರುವಂತವನು, ಇಡೀ ದಿನ ಕುತ್ಕೊಂಡು ಕೆಲಸ ಮಾಡ್ಕೊಂಡಿರುವಂತವನು, ಮೂಳೆ ಸೌಕರ್ಯ ಬರೋಕೆ ಹ್ಯಾಕ್ ಸಾಕಂದ್ರೆ ಅಗ್ರ ಅಂದ್ರೆ ಮುಂದೆ ಕಂಡಿದ್ದು ಅಂತ. ಸಾಮಾನ್ಯ ನಾಲಿಗೆಯನ್ನು ನೋಡಿದ್ರೆ ನಾವು ನಾಲಿಗೆ ಒಂದು ಕೋಟಿಂಗ್ ಇದೆ ಅಂತಂದ್ರೆ ಅದು ಅಗ್ರ ಅಂತ ಕರಿತೀವಿ. ಏನ್ ಅಗ್ರ? ಅದೊಂದು ಲೈಫ್ ಸೈನ್ಸ್ ಅಂತ ನಾವು ಕರೀವಿ. ಸೊ ಈ ಲೈಫ್ ಸೈನ್ಸ್ ಅನ್ನೋದು ಕಲ್ಪನೆ ಹುಟ್ಟಿರೋದು ಅಡಿಗೆ ಮನೆಯಲ್ಲಿ. ನಮಸ್ಕಾರ ಡಾಕ್ಟರ್ ಪತಂಜಲಿ ಅವರೇ. ನಮಸ್ತೆ. ನೀವು ಪುರಪ್ಪೆ ಮನೆಯಲ್ಲಿ ಸರ್ಕಾರಿ ಆಯುರ್ವೇದ ವೈದ್ಯಶಾಲೆಯಲ್ಲಿ ಆಯುರ್ವೇದ ವೈದ್ಯರಾಗಿ ಕೆಲಸ ಮಾಡ್ತಾ ಇದ್ದೀರಿ. ಇವತ್ತು ನಿಮ್ಮಲ್ಲಿ ಆಯುರ್ವೇದಕ್ಕೆ ಸಂಬಂಧಪಟ್ಟಂತಹ ಹೊಸ ಬೆಳವಣಿಗೆಗಳು, ಕೆಲವು ಹೊಸ ವಿಶೇಷಗಳನ್ನ ಮತ್ತು ಆ ಪರಂಪರೆಯ ಬಗ್ಗೆ ಕೆಲವರಲ್ಲಿ ಕೆಲವು ತಿಳುವಳಿಕೆಗಳಿದೆ, ಅದನ್ನು ಸರಿಪಡಿಸುವ ದೃಷ್ಟಿಯಿಂದ ವೈಜ್ಞಾನಿಕತೆಗೆ ಸಂಬಂಧಪಟ್ಟಂತೆ ಕೆಲವು ವಿಚಾರಗಳನ್ನು ನಿಮ್ಮಲ್ಲಿ ತಿಳ್ಕೊಳ್ಬೇಕು. ಆಮೇಲೆ ನಿಮ್ಮ ಅನೇಕ ಪುಸ್ತಕಗಳನ್ನು ಕೂಡ ಬರೆದಿದ್ದೀರಿ ನೀವು, ಆಯುರ್ವೇದದ ಸದ್ಯದ ಪರಿಸ್ಥಿತಿಗೆ ಆಯುರ್ವೇದವನ್ನು ಅನ್ವಯ ಮಾಡಿ ಇತ್ಯಾದಿಯಾಗಿ ಬರೆದಿದ್ದೀರಿ. ಅದರ ಬಗ್ಗೆಯೂ ಕೂಡ ಸ್ವಲ್ಪ ತಿಳ್ಕೊಳ್ಬೇಕು, ನಿಮ್ಮ ಒಟ್ಟಾರೆ ಕೆಲಸದ ಬಗ್ಗೆ ಕೂಡ ಸ್ವಲ್ಪ ತಿಳ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಿಮ್ಮನ್ನು ಸಂದರ್ಶನ ಮಾಡ್ತಾ ಇದ್ದೇನೆ. ಮೊದಲಿಗೆ ಆಯುರ್ವೇದದ ಬಗ್ಗಾಗಿ ಇತ್ತೀಚಿನ ಬೆಳವಣಿಗೆ ಅಥವಾ ಹೊಸದಾಗಿ ನಿಮಗೇನಾದರೂ ಹೊಳೆದಿದ್ದರೆ ಅದರಿಂದ ನಮ್ಮ ಮಾತುಕತೆಯನ್ನು ಆರಂಭ ಮಾಡೋಣ. ಈಗ ಆಯುರ್ವೇದದಲ್ಲಿ ಅಂತಂದರೆ ಈಗ ಒಂದು ಕಳೆದ ಒಂದು 2-3 ವರ್ಷಗಳಲ್ಲಿ ನಮ್ಮ ಇತ್ತೀಚಿನ ಪ್ಯಾಂಡೆಮಿಕ್ ಕೊರೋನಾ ಪ್ಯಾಂಡೆಮಿಕ್ಕಿನ ಕಾರಣಕ್ಕಾಗಿ ಹಲವಾರು ರೀತಿಯ ಗಮನಗಳು ನಮ್ಮ ಬೇರೆ ಬೇರೆ ಸಿಸ್ಟಮ್ಗಳ ಮೇಲೆ ಬಂತು. ಈಗ ಅಲೋಪತಿಕ್ ಸಿಸ್ಟಮ್ನಲ್ಲಿ ಏನು ವೈರಸ್ಸನ್ನು ವಿರೋಧಿಸೋದಕ್ಕೆ ಅದನ್ನು ಎದುರಿಸೋದಕ್ಕೆ ಸ್ವಲ್ಪ ಕಷ್ಟ ಅಂತ ಅನ್ಸೋಕೆ ಶುರುವಾಯಿತು. ಆವಾಗ ಸಾರ್ವಜನಿಕರಿಗೂ ಮತ್ತು ಬೇರೆ ಬೇರೆ ದೇಶಗಳ ಎಲ್ಲ ತಜ್ಞರಿಗೂ ಕೂಡ ನಮ್ಮ ಸಿಸ್ಟಮ್ ಮೇಲೆ ಸ್ವಲ್ಪ ಗಮನ ಬಂತು. ಅದು ನಮ್ಮ ಸಿಸ್ಟಮನ್ನು ಸ್ವಲ್ಪ ಅಪ್ಡೇಟ್ ಮಾಡೋದಕ್ಕೆ ಅನುಕೂಲ ಆಯಿತು. ಅಂದರೆ ನಾವು ಇಲ್ಲಿವರೆಗೆ ಏನು ಹೇಳ್ತಿದ್ವಿ ಅಂತಂದರೆ ನಮ್ಮದು 1000 ವರ್ಷ ಹಳೆಯಿತ್ತು, ನಮ್ಮಲ್ಲಿ ಎಲ್ಲದೂ ಇದೆ, ನಮ್ಮ ಹತ್ರ ಎಲ್ಲದೂ ಮಾಡೋಕ್ಕಾಗುತ್ತೆ ಅಂತ ಹೇಳ್ತಿದ್ವಿ ಬಿಟ್ಟರೆ ನಮಗೇನಿಲ್ಲ ಅಂತ ಗೊತ್ತಿರಲಿಲ್ಲ ನಮ್ಮ ಹತ್ರ. ಇವತ್ತು ನಮಗೇನು ಗೊತ್ತಾಗ್ತಾ ಇದೆ ಅಂತಂದರೆ ನಾವು ನಮ್ಮ ಹತ್ರ ಇರೋ ಜ್ಞಾನವನ್ನು ಬೇರೆಯವರಿಗೆ ಅರ್ಥ ಮಾಡಿಸೋದು ಹೇಗೆ ಅಂತ ನಮ್ಗೆ ಇಷ್ಟುವರೆಗೆ ಗೊತ್ತಿರಲಿಲ್ಲ. ಈಗ ಅದನ್ನು ಹೊಸದಾಗಿ ಕಲ್ತ್ಕೊಂಡಿದ್ದೇವೆ ಹೊಸದಾಗಿ. ಯಾಕೆಂತಂದರೆ ನಾವೀಗ ಒಂದು ವೈರಸ್ಸನ್ನು ಎದುರಿಸ್ಬೇಕು ಅಂತಂದರೆ ನಾವು ಅದನ್ನು ಲ್ಯಾಬ್ರೇಟ್ರಿ ಟೆಸ್ಟ್ ಮಾಡಬೇಕು. ವೈರಸ್ನ ಇದು ಕೊಲ್ತಾ ಇದೆ ಅಥವಾ ವೈರಸ್ಸನ್ನು ನಮ್ಮ ದೇಹದ ಮೇಲೆ ಔಷಧಿ ಕೊಟ್ಟಾಗ ವೈರಸ್ ಲೋಡ್ ಕಡಿಮೆ ಆಗ್ತಾ ಇದೆ, ಇವುಗಳನ್ನು ನಾವು ಇವತ್ತಿನ ಮಾಡರ್ನೈಸ್ ಟೆಕ್ನಾಲಜಿಯಲ್ಲಿ ಅದನ್ನು ತೋರಿಸ್ಬೇಕು. ನಮ್ಮ ಸಿಸ್ಟಮ್ ಏನಿದೆ ಅಂತಂದರೆ ಮಾಡರ್ನ್ ಟೆಕ್ನಾಲಜಿಗೆ ಅಡ್ಜಸ್ಟೇಬಲ್ ಅಲ್ವೇ ಇಲ್ಲ ಅಂತ ಇಷ್ಟುವರೆಗೆ ಆಗಿತ್ತು. ಈಗ ಹೊಸ ಡೆವಲಪ್ಮೆಂಟ್ ಏನಾಗಿದೆ ಅಂತಂದರೆ ಮಾಡರ್ನ್ ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ನಮ್ಮ ಆಯುರ್ವೇದನ ಅಪ್ಲಿಕೇಶನ್ ಮಾಡೋದು ಹೇಗೆ ಅಂತ ಅದ್ರ ಬಗ್ಗೆ ಈಗ ಸಾಕಷ್ಟು ತಯಾರಿಗಳಾಗ್ತಾ ಇದೆ. ಆ ತಯಾರಿಗಳು ಅಂತಂದರೆ ಈಗ ಉದಾಹರಣೆಗೆ ಇಮ್ಯುನಿಟಿ ಬೂಸ್ಟ್ ಮಾಡುವಂಥದ್ದು. ಇಮ್ಯುನಿಟಿ ಬೂಸ್ಟ್ ಮಾಡೋದಕ್ಕಾಗಿ ನಾವು ಯಾವ ರೀತಿಯ ಔಷಧಿಗಳನ್ನು ಕೊಡ್ತೀವಿ, ಅದು ಇಮ್ಯುನಿಟಿನ ಹೇಗೆ ಬೂಸ್ಟ್ ಮಾಡುತ್ತೆ, ವೈರಸ್ಸನ್ನು ಎದುರಿಸೋದಕ್ಕೆ ಅದು ಯಾವ ಥರ ಕೆಲಸ ಮಾಡುತ್ತೆ, ಆ ವ್ಯಕ್ತಿಯನ್ನು ಹೇಗೆ ರೆಡಿ ಮಾಡುತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡೋಂಥ ಒಂದು ಹೊಸ ರೀತಿಯ ಕ್ರಮ ನಮಗೆ ಬಂತು. ಇಲ್ಲಿವರೆಗೂ ನಮಗದು ಅಗತ್ಯ ಅಂತ ಅನಿಸೇದೆ, ಈಗ ಅದು ಅಗತ್ಯ ಅಂತ ಅನಿಸ್ತದೆ. ಯಾಕೆಂತಂದರೆ ನಾವು ನಮ್ಮ ಸಿಸ್ಟಮನ್ನು ನಮ್ಮಷ್ಟಕ್ಕೆ ನಾವೇ ಅರ್ಥ ಮಾಡ್ಕೊಳ್ಳೋದಕ್ಕೂ ಬೇರೆ ಹೊರಗಡೆ ಪ್ರಪಂಚಕ್ಕೆ ಅರ್ಥ ಮಾಡಿಸೋದಕ್ಕೂ ತುಂಬ ವ್ಯತ್ಯಾಸ ಇದೆ ಅನ್ನೋದು ನಮಗೀಗ ಅರ್ಥ ಆಗಿದೆ. ನಮ್ಮ ಅನೇಕ ರೀತಿಯ ಹೊಸ ಹೊಸ ನಾಲೆಜ್ಗಳ ಜೊತೆಗೆ ಹೊಸ ಒಂದು ಡೆವಲಪ್ಮೆಂಟ್ ಏನಾಗ್ತದೆ ಅದ್ರ ಜೊತೆಗೆ ನಮ್ಮ ಆಯುರ್ವೇದವನ್ನು ಅಪ್ಡೇಟ್ ಮಾಡೋದು ಹೇಗೆ, ನಾವು ಅದನ್ನು ಬೇರೆ ಜನರಿಗೆ ಅರ್ಥ ಮಾಡಿಸೋದು ಹೇಗೆ. ಉದಾಹರಣೆಗೆ ಒಬ್ಬ ಅಲೋಪತಿಕ್ ತಜ್ಞನಿಗೆ ನಾನು ನನ್ನ ಸಿಸ್ಟಮನ್ನು ಹೇಗೆ ಅರ್ಥ ಮಾಡಿಸ್ಬೇಕು, ಇದು ನಮಗೆ ಇವತ್ತಿನವರೆಗೂ ಅದು ಅಗತ್ಯತೆಯೇ ಬಂದಿರಲಿಲ್ಲ ಮತ್ತು ಅದ್ರ ಬಗ್ಗೆ ನಾವು ಯೋಚನೆಯೂ ಮಾಡಿರಲಿಲ್ಲ. ಈಗ ಅದು ಯೋಚನೆ ಮಾಡ್ತಾ ಇದ್ದೀವಿ. ಹಾಗಾಗಿ ನಮ್ಮಲ್ಲಿ ಈಗ ಒಂದು 2 ವರ್ಷದ ಈಚೆಗೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ನಲ್ಲಾಗಲಿ ಅಥವಾ ಇಂಟರ್ನ್ಯಾಷನಲ್ ಆಯುರ್ವೇದಿಕ್ ವ್ಯವಸ್ಥೆ ಒಳಗಡೆ ಇದನ್ನು ಮಾಡರ್ನ್ ಟೆಕ್ನಾಲಜಿ ಜೊತೆಗೆ ನಮ್ಮನ್ನು ಹೇಗೆ ಬ್ಲೆಂಡ್ ಮಾಡೋದು ಅನ್ನೋದನ್ನು ಈಗ ಡೆವಲಪ್ ಆಗ್ತಾ ಇದೆ. ಇದು ಇತ್ತೀಚಿನ ಡೆವಲಪ್ಮೆಂಟ್ ಅಂತ ನಾನು ಅನ್ಕೊಂಡಿದ್ದೀನಿ. ಇಲ್ಲಿ ನೀವು ಇಮ್ಯುನಿಟಿ ಬೂಸ್ಟಿಂಗ್ ಅಂತ ಹೇಳುವಾಗ ಒಂದು ಸ್ಪಷ್ಟೀಕರಣ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಕೆಲವರು ಇಮ್ಯುನಿಟಿ ಬೂಸ್ಟಿಂಗ್ ಅಂದ ತಕ್ಷಣ ಅದನ್ನು ಅವಹೇಳನ ಮಾಡೋದೆಲ್ಲ ಇದೆ, ರೆಸ್ಟೋರಿಂಗ್ ಇಮ್ಯುನಿಟಿ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದೀರಿ. ಯಾಕೆಂದರೆ ಹೇಗೆ ಒಬ್ಬ ಮನುಷ್ಯನಲ್ಲಿ ಇಮ್ಯುನಿಟಿ ಕಡಿಮೆ ಆಗ್ತದೆಯೋ, ಇಮ್ಯೂನ್ ಕಾಂಪ್ರಮೈಸ್ಡ್ ಅಂತ ಹೇಳ್ತಾರಲ್ಲ, ಅದರ ಅರ್ಥ ಏನು ಅಂದರೆ ಅವರಲ್ಲಿ ಇರುವ ಇಮ್ಯುನಿಟಿ ಕಡಿಮೆ ಆಗಿದೆ ಅಂತೇಳಿ ನೀವು ಬೂಸ್ಟಿಂಗ್ ಅಂತ ಹೇಳುವಾಗ ಅದನ್ನು ರೆಸ್ಟೋರ್ ಮಾಡಲಿಕ್ಕೆ ಬೇಕಾದಂಥ ಆಯುರ್ವೇದಿಕ್ ಇದು ವೈಜ್ಞಾನಿಕವಾದ ವಿಷಯವೇ. ಈ ಸಾಮಾನ್ಯವಾಗಿ ಜನರು ಅದು ಇದು ಅಂತೇಳಿ ಇಮ್ಯುನಿಟಿ ಬೂಸ್ಟಿಂಗ್ ಅಂತ ಹೇಳುವ ಕ್ರಮ ಅಲ್ಲ ಅನ್ನೋದನ್ನು ಒಂದು ಸ್ಪಷ್ಟ ಮಾಡೋಣ ಒಂದು ದೃಷ್ಟಿಯಿಂದ. ಹಾಗೆಯೇ ಇದು ಈ ವಿಚಾರದಿಂದ ಮುಂದುವರೆದ್ರೆ ನಮ್ಮ
ಆಯುರ್ವೇದ ಪರಂಪರೆಯಲ್ಲಿ ನನಗನ್ನಿಸುವಂತೆ ಒಂದು ಡೆಮಾಕ್ರಟೈಸೇಷನ್ ಆಫ್ ಮೆಡಿಸಿನ್ ಇತ್ತು ಅಂತ ನನಗನ್ನಿಸ್ತದೆ. ಕೆಲವು ಕುಟುಂಬಗಳಲ್ಲಿ, ನಮ್ಮಲ್ಲಿ ಕೆಲವು ಹವ್ಯಕ ಕುಟುಂಬಗಳಲ್ಲಿ ವಿಶೇಷವಾಗಿ ಇನ್ನೂ ಅಗ್ರ ಕುಡಿಯುವುದು ಅನ್ನೋ ಒಂದು ಪರಂಪರೆ ಇದೆ ಮನೆಯಲ್ಲಿ. ಅದು ಯಾವ ರೋಗ ಬಾರದೇ ಇದ್ದರೂ ನಂಜಿಗೆ, ಉಷ್ಣಕ್ಕೆ, ಈ ಜಲಾದ್ರ ಕಡ್ಡಿ ಇರ್ಬೋದು, ನಂಜಿನ ಕಡ್ಡಿ ಅಂತ ಹೇಳ್ತಾರೆ, ಆಮೇಲೆ ಗಜಿಗ, ಕೊಡಸು, ಆಮೇಲೆ ಬಲಗನ್ನೆ ಚಕ್ಕೆ ಅಂತ ಹೇಳಿದ್ವಿ ಇತ್ಯಾದಿಯಾಗಿ ಆಗಾಗ ಆಗಾಗ ಕೊಡೋದು, ಆಮೇಲೆ ಆಗಾಗ ಆಗಾಗ ತೆಗೆದುಕೊಳ್ಳೋ ಒಂದು ಪದ್ಧತಿ ಇತ್ತು. ನನಗನ್ನಿಸುವುದು ಅದು ಅದನ್ನು ನೋಡಿದಾಗ ಕೆಲವು ಆಯುರ್ವೇದ ಗ್ರಂಥಗಳಲ್ಲಿ ಹಾಗೇ ಇದೆ ಅದು. ಅಂದರೆ ಆ ಕೇವಲ ಮನೆ ಮದ್ದಲ್ಲ, ಅಂದರೆ ಹೋಮ್ ರೆಮಿಡಿ ಅಂಥೇಳಿ ಕೆಲವರು ಅದನ್ನು ತಪ್ಪು ತಿಳ್ಕೊಳ್ಳೋದಿದೆ. ಅದು ಹೋಮ್ ರೆಮಿಡಿ ಪಾಶ್ಚಾತ್ಯ ದೇಶಗಳಲ್ಲಾಗಿರಬಹುದು, ಆದರೆ ನಮ್ಮಲ್ಲಿ ಅದಕ್ಕೆ ಸಾವಿರಾರು ವರ್ಷಗಳ ವೈದ್ಯಕೀಯ ಇತಿಹಾಸ ಇದೆ ಅಂತ ನನಗೆ ಅನ್ನಿಸಿ ಕೆಲವು ವಿಚಾರಗಳು ಕಂಡು ಈ ಅಗ್ರ ಅನ್ನೋದರ ಬಗ್ಗೆ ಆಯುರ್ವೇದದಲ್ಲಿ ಅದರ ಹಿನ್ನೆಲೆ ಹೇಗಿದೆ, ಮತ್ತು ಈಗ ಎಲ್ಲವೂ ಹೇಗೆ ಕಮರ್ಷಿಯಲೈಸ್ ಆಗಿದೆಯೋ, ಈಗ ನಾವು ಮನೆಯಲ್ಲಿ ಅಡುಗೆ ಮಾಡೋದು ಬಿಟ್ಟು ಹೋಟ್ಲಲ್ಲಿ ತಿನ್ನೋದು ಹೇಗೆ, ಆಗ ಹೋಟ್ಲಲ್ಲಿ ಆ ರೆಸಿಪಿಗಳನ್ನು ಅವರೇ ಇಟ್ಟುಕೊಂಡು ಅದನ್ನು ಜನರಿಂದ ದೂರವಾಗಿ ಈಗ ಪಾಶ್ಚಾತ್ಯ ದೇಶಗಳಲ್ಲಿ ಆಗಿದೆ. ಇದು ಕೇವಲ ಶನಿವಾರ ಭಾನುವಾರ ಮಾತ್ರ ಅಡುಗೆ ಮಾಡೋದು ಕ್ರಮ ಎಲ್ಲ ಬಂದಿದೆ, ನಮ್ಮಲ್ಲೂ ಪೇಟೆಗಳಲ್ಲಿ ಬರ್ತಾ ಇದೆ. ಹಾಗಾಗಿ ಅವರು ಏನಾಗ್ತದೆ ಕ್ರಮೇಣ ಅಂತ ಹೇಳಿದರೆ, ಮನೆಗಳಲ್ಲಿ ಜನ ಸಮುದಾಯಗಳಲ್ಲಿ ಇದ್ದಂಥ ಸ್ಕಿಲ್ಸ್ ಅಂತ ಹೇಳ್ತೇವೆ, ಕೌಶಲ್ಯಗಳೆಲ್ಲವೂ ಕಮರ್ಷಿಯಲೈಸ್ ಆಗಿ ವ್ಯಾಪಾರೀಕರಣಗೊಂಡು ಕೇವಲ ಅದನ್ನು ಮಾರೋರಲ್ಲಿ ಮಾತ್ರ ಲಭ್ಯ ಆಗುವ ರೀತಿಯಾಗಿದೆ. ಇವತ್ತು ಹೇಗೆ ನಾವು ಜ್ವರ ಬಂದರೆ ಡಾಕ್ಟರ್ ಬಳಿಯಲ್ಲಿ ಹೋಗ್ತೇವೆ ಹಾಗೆ, ಆದರೆ ಅದು ಮೊದಲು ಅದರ ಒಂದು ಡೆಮಾಕ್ರಟೈಸೇಷನ್ ಇತ್ತು ಅಂತ ನನಗೆ ಅನ್ನಿಸ್ತದೆ, ಒಂದು ಊಹೆ ಅಷ್ಟೇ. ಅದರ ಬಗ್ಗಾಗಿ ನೀವೇನು ಹೇಳ್ಬೋದು, ಮತ್ತು ಈ ಅಗ್ರ ಅನ್ನೋದರ ಕ್ರಮ ಆಯುರ್ವೇದದಲ್ಲಿ ಇದೆಯೇ, ಅದಕ್ಕೆ ಅದರ ಬಗ್ಗೆ ತಿಳಿಸ್ಕೊಡ್ತೀರಾ ಸ್ವಲ್ಪ? ಈಗ ನಾವು ನಮ್ಮ ಭಾರತದ ಒಂದು ಆಯುರ್ವೇದ ಪದ್ಧತಿಯ ಒಂದು ಪರಂಪರೆಯನ್ನು ನೋಡಿದ್ರೆ ಇಲ್ಲಿ ಎರಡು ರೀತಿಯ ಪರಂಪರೆ ಒಟ್ಟೊಟ್ಟಿಗೆ ಬೆಳ್ಕೊಂಡು ಬಂದವು. ಮೊದಲನೇದು ನಾಟಿ ವೈದ್ಯ ಪರಂಪರೆ ಅಂತಂದು, ಇನ್ನೊಂದು ಕ್ಲಾಸಿಕಲ್ ವೈದ್ಯ ಪರಂಪರೆ ಅಂತಂದು. ಸೊ ನಾಟಿ ವೈದ್ಯರದೇ ಒಂದು ಡೆವಲಪ್ಡ್ ರೂಪ ಇದು. ಈಗ ಉದಾಹರಣೆಗೆ ಆಯುರ್ವೇದದಲ್ಲಿ ಹೇಳಿರ್ತಕ್ಕಂಥ ಯಾವುದೋ ಒಂದು ಔಷಧಿಯನ್ನು ಅದರ ಭಿನ್ನ ಭಿನ್ನ ರೂಪಗಳಲ್ಲಿ ಒಬ್ಬ ನಾಟಿ ವೈದ್ಯ ಬಳಸ್ತಾ ಇರ್ತಾನೆ. ಅದಕ್ಕೆ ಮೂಲ ನಾಟಿ ವೈದ್ಯಕ್ಕೆ ಮೂಲ ಕೂಡ ಆಯುರ್ವೇದವೇ ಆಗಿದೆ. ಆಯುರ್ವೇದ ಅಂತಂದರೆ ನಾವು ಅದನ್ನು ಒಂದು ಲೈಫ್ ಸ್ಟೈಲನ್ನು ಸರಿ ಮಾಡಿ ಲೈಫ್ ಸ್ಟೈಲ್ ಡಿಸಾರ್ಡರ್ನ ರೀಆರ್ಡರ್ ಮಾಡೋದು, ಅದು ಆಯುರ್ವೇದ. ಅದೊಂದು ಲೈಫ್ ಸೈನ್ಸ್ ಅಂತ ನಾವು ಕರೆಯೋದು. ಸೊ ಈ ಲೈಫ್ ಸೈನ್ಸ್ ಅನ್ನೋದು ಕಲ್ಪನೆ ಹುಟ್ಟಿರೋದು ಅಡುಗೆ ಮನೆಯಲ್ಲಿ. ಯಾಕೆಂದರೆ ಅಡುಗೆ ಮನೆಯಲ್ಲಿ ನಮ್ಮಲ್ಲಿ ಈಗ ನೀವು ಊಟವನ್ನು ಹೇಗೆ ಮಾಡಬೇಕು, ಎಷ್ಟೊತ್ತಿಗೆ ಊಟ ಮಾಡಬೇಕು, ಯಾವ ಊಟ ಮಾಡಬಾರ್ದು, ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಹಬ್ಬಗಳಲ್ಲಿ ಏನು ತಿಂತೀವಿ, ಅದು ಆ ವಾತಾವರಣಕ್ಕೆ ಅದಕ್ಕೇನು ಸಂಬಂಧ ಇದೆ, ಬೇರೆ ಬೇರೆ ರೀತಿಯ ಹವಾಮಾನದಲ್ಲಿ ಯಾವ ರೀತಿ ಊಟವನ್ನು ಮಾಡಬೇಕು, ಬೇರೆ ಬೇರೆ ರೀತಿಯ ಉದಾಹರಣೆಗೆ ನಮ್ಮಲ್ಲಿ ಹಬ್ಬಗಳನ್ನು ನೋಡಿದರೆ ಪ್ರತಿ ಹಬ್ಬಕ್ಕೂ ನಮ್ಮಲ್ಲಿ ಸಿಹಿ ತಿಂಡಿಗಳು ಬೇರೆ ಬೇರೆ. ಇದು ಯಾಕೆ ಹೀಗೆ? ನಾವು ಈಗ ಉದಾಹರಣೆಗೆ ದೀಪಾವಳಿ ಅಂತ ತಗೊಳ್ತೀವಿ. ದೀಪಾವಳಿ ಅಂತ ತಗೊಂಡ್ರೆ ಆ ಟೈಮಲ್ಲಿ ನಾವು ಹೋಳಿಗೆ ತುಪ್ಪ ಉಪಯೋಗಿಸೋದು. ಅದು ನೆಕ್ಸ್ಟ್ ಬರ್ತಕ್ಕಂಥ ಚಳಿಗಾಲಕ್ಕೆ ನಮಗೆ ಎನರ್ಜಿಯನ್ನು ಕೊಡಬೇಕು, ಪ್ರೋಟೀನ್ ಸಪ್ಲಿಮೆಂಟ್ ಆಗಿರಬೇಕು, ಜೊತೆಗೆ ಗಿಡ್ಡಿನಂಶವನ್ನು ಕೊಡಬೇಕು. ಅದನ್ನು ನಮ್ಮ ಫುಡ್ ಜೊತೆಗೆ ಅದನ್ನು ಬ್ಲೆಂಡ್ ಮಾಡಿ ಕೊಟ್ಟಿರುತ್ತೆ. ಈ ಫುಡ್ನಲ್ಲಿ ಇದು ಈ ಥರ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ. ಸೊ ಆಯುರ್ವೇದ ಅನ್ನೋದು ನಿಜವಾಗಿ ಅದರದ್ದು ಪರಂಪರೆ ಹುಟ್ಟಿದ್ದು ಅಡುಗೆ ಮನೆಯಲ್ಲೇ ಅಂತ ನಮ್ಗೆ. ಸೊ ಅಡುಗೆ ಮನೆಯಲ್ಲಿ ನಾವು ಉಪಯೋಗಿಸೋ ಎಲ್ಲ ಸಾಂಬಾರು ವಸ್ತುಗಳೇನಿದ್ದಾವೆ ಅವೆಲ್ಲವೂ ಒಂದಲ್ಲ ಒಂದು ರೂಪದಲ್ಲಿ ಇವತ್ತು ರಿಸರ್ಚ್ ಆದಾಗೂ ನಮ್ಗೆ ಅದು ಬೇರೆ ಬೇರೆ ರೀತಿಯ ಕಾಯಿಲೆಗಳಿಗೆ ಬರುವಂಥದ್ದು ಒಂದು ಪ್ರೂವ್ ಆಗಿದೆ. ಅವೆಲ್ಲವೂ ನಮ್ಮ ಶಾಸ್ತ್ರದಾಗ ಮುಂಚೆ ಇದ್ದಿದ್ದು. ಉದಾಹರಣೆ, ನಾವು ಅರ್ಬುದ ಚಿಕಿತ್ಸೆಯಲ್ಲಿ ಅರಿಶಿಣವನ್ನು ಬಹಳ ಮುಖ್ಯ ಅಂತ ನಮ್ಮ ಸುಶ್ರುತಾಚಾರ್ಯ ಹೇಳ್ತಾರೆ. ಇವತ್ತು ಕೂಡ ಅದು ಪ್ರೂವ್ ಆಗಿದೆ, ಟರ್ಮರಿಕ್ ಇಸ್ ಎ ಬೆಸ್ಟ್ ಮೆಡಿಸಿನ್ ಫಾರ್ ಕ್ಯಾನ್ಸರ್ ಅಂತ. ಹಾಗೆ ಇದು ನಮ್ಮ ಅರಿಶಿನ ಪುಡಿ ನಾವು ಹೇಗೆ ಉಪಯೋಗಿಸ್ಬೇಕು, ಪ್ರತಿನಿತ್ಯ ಅಡುಗೆ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕ್ಬಿಟ್ಟು ದಿನನಿತ್ಯ ಅಷ್ಟು ಹೋಗ್ತಾ ಇರುತ್ತೆ. ಅದು ಕ್ಯಾನ್ಸರ್ ಡೆವಲಪ್ಮೆಂಟನ್ನು ಕಡಿಮೆ ಮಾಡುತ್ತೆ, ಅನ್ಕಂಟ್ರೋಲ್ ಡೆವಲಪ್ಮೆಂಟ್ ಆಫ್ ದಿ ಟಿಶ್ಯೂಗಳನ್ನು ಕಂಟ್ರೋಲ್ ಮಾಡುತ್ತದೆ, ಹಾಗಾಗಿ ಬಿಡೋದಿಲ್ಲ. ಸೊ ಈ ರೀತಿಯ ಒಂದು ಯೋಜನೆಗಳನ್ನು ಒಂದು ರೀತಿಯ ಪ್ಲ್ಯಾನಲ್ಲಿ ಮನೆಯಲ್ಲಿ ಮಾಡ್ಕೊಂಡು ಬರ್ತಾ ಇದ್ರು. ಅದು ನಮ್ಮ ಇವತ್ತಿನ ಗ್ರಾಮೀಣ ಪ್ರದೇಶದಲ್ಲಿ ಅದು ಸುಮಾರು ಪರಂಪರೆಗಳು ಇನ್ನೂ ಉಳಿದಿದೆ. ಅದೇ ನಾವು ನಗರೀಕರಣ ಆಗ್ತಾ ಆಗ್ತಾ ಹೋದಾಗ ಪರಂಪರೆಗಳು ಹೋಗ್ಬಿಟ್ಟಿದೆ. ಅಂತಹ ಪರಂಪರೆಯಲ್ಲಿ ವಿಶೇಷವಾಗಿ ಇದ್ದಿದ್ದೇನು ಅಂತಂದರೆ ಈ ಅಗ್ರ ಅಥವಾ ನಂಜಿಗೆ ಕುಡಿತಕ್ಕಂಥ ಕ್ರಮ. ಈ ನಂಜು ಅಂದ್ರೆ ಏನು? ಈ ನಾವು ಮೊನ್ನೆ ಒಂದು ಭೀಮಸೇನ್ ಜೋಶಿಯ ಒಂದು ಡಾಕ್ಯುಮೆಂಟ್ರಿಯನ್ನು ನೋಡ್ತಾ ಇದ್ವಿ. ಅದರಲ್ಲಿ ಅವ್ರು ಹೇಳ್ತಾರೆ, ಭೀಮಸೇನ್ ಜೋಶಿ ಅವರ ಇಡೀ ಲೈಫಲ್ಲಿ, ಇದರಲ್ಲಿ ಸಂಗೀತ ಇದರಲ್ಲಿ ಅವ್ರು ಕಲ್ತಿದ್ದು 18 ರಾಗಗಳು ಮಾತ್ರ. 18 ರಾಗಗಳನ್ನು ಕಲಿತವರು ಇವತ್ತು ಅಂತಾರಾಷ್ಟ್ರೀಯದಲ್ಲಿ ಅವ್ರನ್ನ ಮಟ್ಟ ತನ್ನನ್ನು ಮೀರಿಸೋ ಯಾರಿಲ್ಲ ಅನ್ನೋ ಮಟ್ಟದಲ್ಲಿ ಬೆಳೆದು. ಅದೇ ಒಂದು 1000 ರಾಗಗಳನ್ನು ಕಲಿತವನು ದೊಡ್ಡ ಕಲಾವಿದ ಆಗಿರ್ತಾನೆ ಹೇಳಕ್ಕೆ ಬರೋದಿಲ್ಲ. ಸೊ ಅಲ್ಲಿ ಸಂಗೀತವನ್ನು ನೀವು ಹೇಗೆ ಅರ್ಥ ಮಾಡ್ಕೋತೀರಿ, ಒಂದೇ ರಾಗವನ್ನು ಕಲಿತರೂ ಸಾಕಾಗುತ್ತೆ. ಈಗ ಉದಾಹರಣೆ, ಪ್ರಭಾತ್ರಿ ಅವರು ಬರೀ ಯಮನ್ ಕಲ್ಯಾಣ ರಾಗವನ್ನು 10 ವರ್ಷ ಕಲ್ತಿದ್ರಂತೆ. ಹಾಗೆ ನಮ್ಮಲ್ಲಿ ಜ್ವರ ಚಿಕಿತ್ಸೆ ಅಂತ ಒಂದಿದೆ.
ಈ ಜ್ವರ ಚಿಕಿತ್ಸೆ ಅನ್ನೋದು ನಮ್ಮಲ್ಲಿ ಯಾವಾಗಲೂ ನಮ್ಮ ಗುರುಗಳು ಹೇಳ್ತಾರೆ, ನೀವು ಜ್ವರವನ್ನು ಅರ್ಥ ಮಾಡ್ಕೊಂಡ್ಬಿಟ್ರಿ, ಜ್ವರ ಚಿಕಿತ್ಸೆ ಅರ್ಥ ಮಾಡ್ಕೊಂಡ್ರಿ ಅಂತಂದರೆ ನೀವು ಬೇರೆ ಏನೋ ಟ್ರೀಟ್ಮೆಂಟ್ ಕಲ್ತ್ಕೊಳ್ಳೋದೇ ಬೇಡ ಅಂತ. ಅದೊಂದು ಬೇಸಿಕ್ ಇದ್ದಾಗ ಜ್ವರ ಚಿಕಿತ್ಸೆ ಅನ್ನೋದು ಬೇಸಿಕ್ ಇದ್ದಾಗ ಆ ಜ್ವರ ಚಿಕಿತ್ಸೆಯನ್ನು ಹೇಳುವಾಗ ನಮ್ಗೆ ಇವೆಲ್ಲ ಬರುತ್ತೆ. ಏನು ಬರುತ್ತೆ, ದಿನನಿತ್ಯದ ಆಹಾರದಲ್ಲಿ ಏನೋ ಒಂದಿಷ್ಟು ವ್ಯತ್ಯಾಸ ಆಗಿದೆ, ನಮಗೆ ದೇಹಕ್ಕೆ ಬೇಡದೆ ಹೋಗಿದ್ದು ನಾವು ತಿಂದಿದ್ದೇವೆ, ಅದು ನಾವು ತಿನ್ನುವಾಗ ಒಳ್ಳೆಯದು ಅಂತಲೇ ತಿಂದಿರ್ತೇವೆ, ಆದರೆ ಅದು ನಮ್ಮ ದೇಹಕ್ಕೆ ಅವತ್ತಿನ ಕ್ಷಣಕ್ಕೆ ಅದು ಬೇಕಾಗಿರಲಿಲ್ಲ, ಅಥವಾ ಯಾವುದೋ ಒಂದು ಸಂದರ್ಭಕ್ಕೆ ನಮಗೆ ಬೇಕಾಗಿದ್ದು ಅಲ್ಲ ಅಂತ ಗೊತ್ತಿದ್ರೂ ಒಂಚೂರು ತಿಂದಿರ್ತೇವೆ, ಅದು ಒಳಗಡೆ ಹೋಗಿ ಡಿಪಾಸಿಟ್ ಆಗಿರುತ್ತೆ. ಡಿಪಾಸಿಟ್ ಆಗಿರುತ್ತೆ ಅಂದರೆ ಅದನ್ನು ನಾವು ಅದನ್ನು ಆಮ ಅಂತ ಕರಿತೇವೆ. ಆಮ ಅಂತಂದರೆ ಅನ್ಡೈಜೆಸ್ಟೆಡ್ ಫುಡ್ ಮೆಟೀರಿಯಲ್ ಅಂತ, ಅದು ತುಂಬ ಮೈಕ್ರೋ ಲೆವೆಲಲ್ಲಿ ಇರ್ಬೋದು ಅಥವಾ ಸ್ವಲ್ಪ ದೊಡ್ಡ ಮಟ್ಟದ ಅಜೀರ್ಣ ಆಗುವಂಥದ್ದು ಆಗಿರ್ಬೋದು, ಅಜೀರ್ಣ ಗೊತ್ತಾಗದೇ ಇರುವಂಥ ಸಣ್ಣ ಲೆವೆಲಲ್ಲಿ ಕೂಡ ಇರ್ಬೋದು. ಆ ಥರದ್ದನ್ನು ನಾವು ಹಾಗೆ ಬಿಟ್ಟರೆ ಅದು ಇವತ್ತಲ್ಲ ನಾಳೆ ತೊಂದರೆ ಕೊಡುತ್ತೆ, ಒಂದು ಕಾಯಿಲೆಯನ್ನು ಬರೋ ಸಾಧ್ಯತೆ ಇರುತ್ತೆ. ಹಾಗೆ ಅದನ್ನು ಬಿಡಬಾರ್ದು ಅಂತಂದರೆ ನಾವು ಆಗಾಗ ಅದನ್ನು ಕ್ಲೆನ್ಸಿಂಗ್ ಮಾಡಬೇಕು, ಬಾಡಿ ಕ್ಲೆನ್ಸಿಂಗ್ ಮಾಡ್ತಾ ಇರೋದು. ಆ ಬಾಡಿ ಕ್ಲೆನ್ಸಿಂಗ್ ಮಾಡೋದಕ್ಕೆ ಏನು ಟೆಕ್ನಿಕ್ ಅಂತಂದರೆ ಈ ಅಗ್ರ ಕುಡಿಯೋದು, ನಂಜಿ ಕುಡಿಯೋದು. ನಾವು ನಮ್ಮ ದಿನನಿತ್ಯ ಆಹಾರದಲ್ಲಿ ನಾವು ತಿನ್ನದೇ ಇರೋದು ಅಂತಂದರೆ ಕಹಿ ಮಾತ್ರ, ನಾವು ಕಹಿಯನ್ನು ಯಾರೂ ಇಷ್ಟಪಡೋದಿಲ್ಲ. ಹಾಗಾಗಿ ಆ ಕಹಿಯನ್ನು ಬೇರೆ ಒಂದರ ರೂಪದಲ್ಲಿ, ಆ ಕಹಿ ಅಂತ ಏನು ಕೊಡೋದು ಕೇವಲ ಕಹಿ ಮಾತ್ರ ಅಲ್ಲ, ಅದು ಅದೊಂದು ಔಷಧಿ ಕೂಡ ಹೌದು. ಅವೆಲ್ಲವೂ ಜ್ವರದ ಚಿಕಿತ್ಸೆಗಳು. ನಾವೀಗ ಜರಾದ ಕಡ್ಡಿ ಅಥವಾ ನಾವು ಭೂನಿಂಬ ಅಂತ ಕರಿತೇವೆ ಆಯುರ್ವೇದ ಆಂಡ್ರೋಗ್ರಾಫಿಸ್ ಫೆನಿಕ್ಯುನಾಟ ಅಂತ, ಅದು ಅತ್ಯಂತ ನಾವು ಸಾಮಾನ್ಯ ಜ್ವರಗಳಲ್ಲಿ ನಾವು ಅದನ್ನು ಇದು ಏನು ಪಂಚತಿಕ್ತ ಕಷಾಯ ಅಥವಾ ಭೂನಿಂಬಾರಿ ಕಾಡ ಅಥವಾ ಮಹಾಸುದರ್ಶನ ಕಾಡ ಅಂತ ಏನು ಬಳಸ್ತೇವೆ ಅದರಲ್ಲಿರೋ ಪ್ರಧಾನ ಇಂಗ್ರೀಡಿಯೆಂಟ್ ಏನು ಅಂತ ಕೇಳಿದರೆ ಭೂನಿಂಬ. ಭೂನಿಂಬ ಅಂತಂದರೆ ನಾವು ಜರಾದ ಕಡ್ಡಿ ಅಂತ ಏನು ಆಡು ಭಾಷೆ ಕರಿತೀವಲ್ಲ ಅದು ಜ್ವರದ ಕಡ್ಡಿ ಅಂತ ಕರಿತೀವಿ. ಇದು ಜ್ವರದ ಕಡ್ಡಿ ಅನ್ನೋದು ಜರಾದ ಕಡ್ಡಿ ಆಗಿದೆ. ಇದು ಜ್ವರದ ಕಡ್ಡಿ ಯಾಕೆ ಅಂದರೆ ಅದು ಆಮವನ್ನು ತೆಗೆಯುತ್ತೆ ಅಂತ. ಆಮ ನಮ್ಮ ದೇಹದಲ್ಲಿ ಆಮ ಇಲ್ಲ ಅಂತ ಆದರೆ ಯಾವುದೇ ರೀತಿಯ ಅನ್ಡೈಜೆಸ್ಟೆಡ್ ಮೆಟೀರಿಯಲ್ಗಳು ಬಾಕಿ ಉಳಿದಿಲ್ಲ ದೇಹದಲ್ಲಿ, ದೇಹ ಶುದ್ಧವಾಗಿದೆ ಅಂತಂದರೆ ನಮ್ಮ ದೇಹ ಯಾವುದೇ ರೀತಿಯ ಆಕಸ್ಮಿಕ ಜ್ವರಗಳು ಬಂದರೂ ಆಕಸ್ಮಿಕ ಕಾಯಿಲೆಗಳು ಬಂದರೂ ಎದುರಿಸೋದಕ್ಕೆ ಸಮರ್ಥವಾಗಿರುತ್ತೆ ಅಂತ. ಅದಿಲ್ಲ ಅಂತಂದರೆ ಎದುರಿಸೋಕೆ ಸಮರ್ಥವಾಗಿರೋದಿಲ್ಲ. ನಾವು ನೋಡಿ, ನಾವು ಇವತ್ತಿನ ಇದರಲ್ಲಿ ನಾವು ನೋಡಿದ್ದೀವಿ ಕೋವಿಡ್ನಲ್ಲಿ ಕೂಡ ನಗರ ಪ್ರದೇಶದಲ್ಲಿ ಇಫೆಕ್ಟ್ ಆದಷ್ಟು ಗ್ರಾಮೀಣ ಪ್ರದೇಶದಲ್ಲಿ ಇಫೆಕ್ಟ್ ಆಗಿಲ್ಲ. ಅದು ಕೇವಲ ನೋಟ್ ಆಗಿಲ್ಲ ಅಂತಲ್ಲ, ನೋಟ್ ಆಗಿದ್ದರೂ ಕೂಡ ಗ್ರಾಮೀಣ ಪ್ರದೇಶದ ಜನರು ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಇದೆ ಅಂದರೆ ಏನರ್ಥ, ಅವರ ಫುಡ್ನಲ್ಲಿ ಇವೆಲ್ಲವೂ ಒಳಗೊಂಡಿದೆ ಅಂತ, ಅದನ್ನೆಲ್ಲರೂ ಡೆವಲಪ್ ಮಾಡ್ಕೊಂಡು ಬಂದಿದ್ದಾರೆ ಅಂತ. ಎಲ್ಲಿ ಯಾವ ಕುಟುಂಬಗಳಲ್ಲಿ ಆಗಾಗ ನಂಜಿ ಕುಡಿಯುವಂಥ ಕ್ರಮಗಳು ಅಥವಾ ಅಗ್ರ ಕುಡಿಯುವಂಥ ಕ್ರಮಗಳು ಎಲ್ಲಿದ್ದಾವೆ ಅಲ್ಲಿ ಅವು ಇನ್ನಷ್ಟು ಹೆಚ್ಚು ಸಮರ್ಥವಾಗಿ ಎದುರಿಸಿದೆ. ಅದನ್ನು ಕೇವಲ ಇದೊಂದು ಕೇವಲ ಕೊರೋನಾ ಮಾತ್ರ ಅಲ್ಲ, ಅವರು ಸಾಕಷ್ಟು ವರ್ಷಗಳಿಂದ ಅನೇಕ ರೀತಿಯ ವೈರಲ್ ಫೀವರ್ಗಳನ್ನಾಗಲಿ ಅಥವಾ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗಳನ್ನಾಗಲಿ ಇವುಗಳನ್ನು ನಾವು ಕೇವಲ ಔಷಧಿ ಮಾಧ್ಯಮ ಅಲ್ಲದೆ ಕೇವಲ ಆಹಾರ ಮಾಧ್ಯಮದಲ್ಲಿಯೇ ನಮ್ಮ ದಿನನಿತ್ಯದ ಕ್ರಮದಲ್ಲಿಯೇ ನಾವು ಎದುರಿಸ್ಕೊಂಡು ಬರ್ತಾ ಇದ್ವಿ. ಅದನ್ನೇ ನಾವು ಅಗ್ರ ಅಂತ ಕರೆಯುವಂಥದ್ದು. ಅಗ್ರದಲ್ಲಿ ನಾವೇನು ಕೊಡ್ತೇವೆ, ಕೊಡಸವನ್ನು ಕೊಡ್ತೇವೆ ಅಥವಾ ಬಲಗಣೆ ಏನು ಕೊಡ್ತೇವೆ, ಬಲಗಣೆ ಲಿವರ್ ಸ್ಟಿಮ್ಯುಲೆಂಟ್, ಲಿವರ್ ಸ್ಟಿಮ್ಯುಲೇಟ್ ಮಾಡೋದು. ಲಿವರ್ ಸ್ಟಿಮ್ಯುಲೇಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಎಲ್ಲ ಏನು ನಮ್ಮ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಥವಾ ಮೆಟಬಾಲಿಕ್ ಡಿಸಾರ್ಡರ್ಸ್ ಏನಿದ್ದಾವೆ ಅದು ಪುನಃ ಸರಿ ಆಗ್ತದೆ. ಸೊ ಈ ರೀತಿಯ ವಸ್ತುಗಳನ್ನು ನಾವು ಅಗ್ರ ರೂಪದಲ್ಲಿ ಕೊಡೋದ್ರಿಂದ 15 ದಿವಸಕ್ಕೊಂದ್ಸಲ ತಿಂಗಳಿಗೆ ಒಂದ್ಸಲ ಕುಡಿಯೋದ್ರಿಂದ ನಮ್ಮ ಬಾಡಿ ಕ್ಲೆನ್ಸಿಂಗ್ ಟೆಕ್ನಿಕ್ ಅದು ಕ್ಲೆನ್ಸಿಂಗ್ ಆಗ್ತಾ ಇತ್ತು, ಕ್ಲೀನಿಂಗ್ ಆಗ್ತಾ ಇತ್ತು, ಬಾಡಿನ ಚೆಕ್ ಮಾಡ್ತಾ ಇತ್ತು. ಆಗ ನಮಗೆ ನಮ್ಮ ಕಾಯಿಲೆಗಳನ್ನು ಎದುರಿಸೋದಕ್ಕೆ ನಮ್ಗೆ ಸಕ್ಷಮವಾಗಿರ್ತಿದ್ವಿ ನಾವು. ಆ ಕಾರಣಕ್ಕಾಗಿ ಬಂದಿರುವಂತ ಕ್ರಮ ಇದು. ಅಗ್ರ ಅನ್ನೋ ಪದ ಇದು ಆಯುರ್ವೇದದಲ್ಲಿ ಇದೆಯೋ ಅಥವಾ ನಮ್ಮ ಜನರ ಬಳಕೆಯಲ್ಲಿ? ಅದು ಜನರ ಬಳಕೆಯಲ್ಲಿ. ಅಗ್ರ ಅಂತಂದ್ರೆ ಹೇಗೆ ಅಂತಂದ್ರೆ, ಅಗ್ರ ಅಂದ್ರೆ ಮುಂದೆ ಕಂಡಿದ್ದು ಅಂತ. ಸಾಮಾನ್ಯ ನಾಲಿಗೆಯನ್ನು ನೋಡಿದ್ರೆ ನಾವು ನಾಲಿಗೆ ಒಂದು ಕೋಟಿಂಗ್ ಇದೆ ಅಂತಂದ್ರೆ ಅದು ಅಗ್ರ ಅಂತ ಕರಿತೀವಿ. ಏನು ಅಗ್ರ, ದೇಹದಲ್ಲಿ ಎಲ್ಲಾದರೂ ಒಂದು ಭಾಗದಲ್ಲಿ ಜೀರ್ಣ ಆಗದೇ ಇರುವಂತ ವಸ್ತು ಇದೆ, ಅಜೀರ್ಣ ಆಗಿದೆ ಅಥವಾ ಜ್ವರ ಬಂದಂಗಾಗಿದೆ ಅಥವಾ ಆಮ ಅಂತ ನಾವೇನು ಕರಿತೇವೆ, ಆಮ ಇದೆ ಅಂತಂದ್ರೆ ಅದು ಲಕ್ಷಣ ನಾಲಿಗೆಯಲ್ಲಿ ಕೋಟಿಂಗ್ ಇರೋದು. ನಾಲಿಗೆಯಲ್ಲಿ ಸ್ವಲ್ಪ ಸಣ್ಣಕ್ಕೊಂದು ಕೋಟಿಂಗ್ ಇದೆ ಅಂತಂದ್ರೆ ಅವನಿಗೆ ಡೈಜೆಷನ್ ಚೆನ್ನಾಗಿಲ್ಲ ಅಥವಾ ಅದು ಇವತ್ತಿಂದ ಆಗಿರ್ಬೋದು ಹಳೇದಾಗಿರ್ಬೋದು, ಯಾವುದೊಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಅವನಿಗೆ, ಡೈಜೆಷನ್ ಸಂಬಂಧಪಟ್ಟಂತೆ ಪ್ರಾಬ್ಲಮ್ ಇದೆ ಅಥವಾ ಯಾವುದೋ ಒಂದು ಕಾಯಿಲೆ ಅವನಿಗೆ ಬರಲಿಕ್ಕಿದೆ ಅಥವಾ ಬಂದಿದೆ, ಅದರ ಸೂಚನೆ ನಾಲಿಗೆ. ಹಾಗೆ ನಮ್ಮಲ್ಲಿ ಆಯುರ್ವೇದ ಡಾಕ್ಟರ್ಗಳು ನಾಲಿಗೆ ತೋರಿಸಿ ಅಂತ ಹೇಳಿದ್ದೆ ಯಾವ ಪೇಷೆಂಟನ್ನು ಕಳಿಸದೆ, ನಾಲಿಗೆ ನೋಡೇ ನಾವು ಮುಂದಿನ ಟ್ರೀಟ್ಮೆಂಟ್ ಆಗುತ್ತೆ. ಸೊ ಅದೇ ಅಗ್ರ, ಪ್ರಧಾನವಾಗಿ ಕಾಣುವಂಥದ್ದು ಅಗ್ರ. ಇದು ಇಷ್ಟೆಷ್ಟು ವಿಶೇಷವಾಗಿದೆ ಮತ್ತು ಬಹಳ ಸೂಕ್ಷ್ಮ ಕೂಡ. ನಾವು ಇವತ್ತಿನ ಏನು ಹೊಸ ವಿಜ್ಞಾನ ಅಂತ ಹೇಳ್ತೇವೆ, ಇದರಲ್ಲಿ ಬಹಳ ಅಭಿವೃದ್ಧಿ ಆಗಿದೆ. ಅದನ್ನು ಯಾವುದೇ ನಾನು ಅದರ ಬಗ್ಗೆ ಯಾವುದೇ ಕೀಳಾಗಿ ಮಾತಾಡುವ ಇದಿಲ್ಲ, ಆದರೆ ಬಹಳ ಈಗ ಹಾರ್ಟು ಇದ್ರ ಬಗ್ಗೆ ಇರ್ಬೋದು, ಸರ್ಜರಿ ಸಂಬಂಧಪಟ್ಟಂತೆ ಬಹಳ ಬೆಳವಣಿಗೆ ಆಗಿದೆ. ಅದನ್ನೆಲ್ಲ ನಾವು ಉಪಯೋಗಿಸ್ಕೊಳ್ಬೇಕು, ಅದನ್ನೇ ನಾವು ಹೊಸದಾಗಿ ಏನಿದೆ ಅದನ್ನು ನೋಡಿ ಬಳಸ್ಕೊಳ್ಬೇಕು. ಆದರೆ ಇಂಥ ಸೂಕ್ಷ್ಮಗಳು ಅದರಲ್ಲಿ ಮಾಯ ಆಗಿದೆ ಅನ್ನೋ ಒಂದು ಖೇದವು ಕೂಡ ಇದೆ. ಖಂಡಿತ. ಉದಾಹರಣೆಗೆ ನಾಲಿಗೆ ನೋಡಬಹುದು, ನಿಮಗೆ ನಾವು ಮಾತಾಡುವಾಗ ಪಥ್ಯದ ಬಗ್ಗೆ ಹೇಳಿದೆ, ಏನಾದರೂ ಪಿತ್ತ ಆದಾಗ ಮತ್ತೊಂದಿರ್ಬೋದು, ಅವರು ಗ್ಯಾಸ್ ಅಂತ ಹೇಳಿ ಪರಿಗಣಿಸಿ ಅದನ್ನು ಇದು ಮಾಡ್ತಾರೆ. ಅವಾಗ ಬೇರೆ ಯಾವ ತಯಾರಿ ಇತ್ಯಾದಿಗಳನ್ನು ಕೂಡ ಹೇಳೋದಿಲ್ಲ. ಆ ಈ ಸೂಕ್ಷ್ಮ ಅಂಶಗಳು ಇದರಲ್ಲಿದೆ,
ಇದರಲ್ಲಿ ಎರಡು ವಿಚಾರಗಳು ನನಗೆ ನೆನಪಾದವು ನೀವು ಹೇಳಿದಾಗ. ಒಂದು, ಈ ವೈರಲ್ ಲೋಡ್ ಅಂತ ಏನು ಹೇಳ್ತಾರೆ ಅಂದರೆ ನಮಗೆ ಈ ಉದಾಹರಣೆಗೆ ಕೊರೋನಾ COVID-19 ಇರಬಹುದು, ಅದರ ಲೋಡಿನ ಪ್ರಮಾಣದ ಮೇಲೆ ನಮಗೆ ಅದರ ಪರಿಣಾಮ ಎಷ್ಟಾಗ್ತದೆ ಅನ್ನೋದು ತೀರ್ಮಾನ ಆಗ್ತದೆ ಅಲ್ವೇ. ಹಾಗಾಗಿ ಈ ನಮ್ಮ ಆಹಾರದಲ್ಲಿ ಅದನ್ನು ವಿರೋಧಿಸುವ ನಿರೋಧಕ ಶಕ್ತಿ ಇರುವ ವಸ್ತುಗಳ ಒಂದು ಪ್ರಯೋಗ ಆಗಿದ್ದರೆ ನಮ್ಮ ಅನ್ನಾಳದಲ್ಲಿರಬಹುದು, ಒಟ್ಟಾರೆ ಆ ಜೀರ್ಣಾಂಗದಲ್ಲಿ ಅದಿದ್ದರೆ ಆ ವೈರಲ್ ಲೋಡನ್ನು ಅದು ಬಹುಶಃ ಕಡಿಮೆ ಮಾಡ್ಬೋದು. ಅದಕ್ಕೆ ಎಣ್ಣೆಯನ್ನು ಹಾಕಿ ಇದು ಮಾಡುವಂಥದ್ದು ಅಂದರೆ ಆ ರೀತಿಯಾಗಿ ಬಗ್ಗೆ ಮಾತಾಡಿದರು. ಅದಕ್ಕೆ ಪತ್ರಿಕೆಗಳಲ್ಲಿ ಕೆಲವರು ಅವಹೇಳನ ಕೂಡ ಮಾಡಿದರು ಅದರ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಇಲ್ಲದವರು. ಅದೊಂದು ವಿಚಾರ ನೆನಪಾಯಿತು, ಅದ್ರ ಬಗ್ಗೆ ಕೂಡ ನಿಮ್ಮ ಅಭಿಪ್ರಾಯವನ್ನು ಹೇಳ್ಬೋದು. ನಿಜ ಅಂತಂದರೆ ನಮ್ಮಲ್ಲಿ ಪಥ್ಯ ಅಂತ ಒಂದು ವಿಶೇಷ ಕಲ್ಪನೆ ಇದೆ. ಪಥ್ಯ ಅಂತಂದರೆ ರೋಗಿಗೆ ಹಿತ ಆಗಿತ್ತು ಅಂತ, ರೋಗಿಗೆ ಹಿತ ಆಗಿತ್ತು ಪಥ್ಯ. ಅದನ್ನು ನಾವು ಏನು ಮಾಡ್ಕೊಂಡ್ಬಿಟ್ಟಿದ್ದೀವಿ, ಜನರಲೈಸ್ ಮಾಡ್ಬಿಟ್ಟು ಎಲ್ಲ ಖಾಯಿಲೆಗೂ ಅದೇ ಪಥ್ಯ ಅಂತ. ಎಲ್ಲ ಖಾಯಿಲೆಗೂ ಅದು ಪಥ್ಯ ಅಲ್ಲ. ಉದಾಹರಣೆಗೆ ಒಂದು ಹೇಳಬೇಕಂದ್ರೆ, ಜ್ವರ ಬಂದವನಿಗೆ ನಾಲ್ಗೆ ರುಚಿ ಇರೋದಿಲ್ಲ, ಬಾಯಿಗೆ ಸೇರೋದಿಲ್ಲ, ಜೀರ್ಣಕ್ರಿಯೆ ಚೆನ್ನಾಗಿರೋದಿಲ್ಲ. ಅದು ಇವತ್ತು ನಾವು ನಮ್ಮ ಈ 2 ವರ್ಷಗಳಲ್ಲಿ ನಮ್ಮ ದಿನನಿತ್ಯ ಪೇಪರ್ನಾಗ ಏನು ಓದಿದ್ವಿ ಅಂತಂದರೆ, ಕೋವಿಡ್ ಬಂದಾಗ ದೇಹದ ಶಕ್ತಿ ಕಡಿಮೆ ಆಗುತ್ತೆ, ಚೆನ್ನಾಗಿ ತಿನ್ನಬೇಕು, ಮೊಟ್ಟೆಗಳನ್ನು ತಿನ್ನಿ, ನಾನ್ ವೆಜ್ ತಿನ್ನಿ, ಹೀಗೆಲ್ಲ ಸಲಹೆಗಳನ್ನು ಕೊಟ್ಟರು. ನಿಜವಾಗಿ ಅವನಿಗೆ ಕೊಡಬೇಕಾದ್ದು ತೆಳುವಾದ ಗಂಜಿ, ಗಂಜಿ ಮತ್ತು ಹೆಸರುಬೇಳೆ ಸಾರನ್ನು ಕೊಟ್ಟರೆ ಅಥವಾ ಅದಕ್ಕೆ ಸ್ವಲ್ಪ ಶುಂಠಿ ಗಿಂಟಿ ಹಾಕಿ ಕೊಟ್ಟರೆ ಅದು ನಮಗೆ ನಿಜವಾಗಿ ಜೀರ್ಣಕ್ರಿಯೆಯನ್ನು ಚೆನ್ನಾಗಿ ಮಾಡೋದ್ರಿಂದಾಗಿ ನಮ್ಮ ಲೋಡನ್ನು ಕಡಿಮೆ ಮಾಡುತ್ತೆ. ಅದೇ ನೀವು ಆ ಟೈಮ್ನಲ್ಲಿ ನಮ್ಮ ಎನರ್ಜಿ ಪೂರ್ತಿ ನಾವು ತಿಂದಿದ್ದನ್ನು ಜೀರ್ಣ ಮಾಡೋದಕ್ಕೆ ಖರ್ಚಾದರೆ ಅದು ವೈರಸ್ ಅನ್ಕೊಳ್ಳೋದಕ್ಕೆ ಹೆಂಗೆ ಹೋಗುತ್ತೆ? ಸೊ ನಮ್ಮ ಎನರ್ಜಿ ನಮಗೆ ಜೀರ್ಣಕ್ರಿಯೆಗೆ ಬೇಕಾಗಿಲ್ಲ, ಅವಾಗ ನಮ್ಮ ಎನರ್ಜಿ ಬೇಕಾಗಿರೋದು ಪೂರ್ತಿ ನಮ್ಮ ವೈರಸ್ನ ಹೊಡೆದೋಡ್ಸೋದಕ್ಕೆ ಬೇಕಾಗಿದೆ. ನಮ್ಮ ಇಲ್ಲಿ ನಮ್ಮ ಹೊಟ್ಟೆಗೆ ಎನರ್ಜಿಯನ್ನು ಕಡಿಮೆ ಖರ್ಚು ಮಾಡ್ಕೊಂಡ್ರೆ ಬೇರೆ ಕೆಲಸ ಉಪಯೋಗಿಸೋಕೆ ಬರುತ್ತೆ ಅಂತ. ಆಗ ನಮ್ಮಲ್ಲಿ ಹೊಟ್ಟೆಗೆ ರೆಸ್ಟ್, ಜ್ವರ ಬಂದಾಗ ಹೊಟ್ಟೆಗೆ ರೆಸ್ಟ್, ಬರೀ ಗಂಜಿ ಅಥವಾ ತಿಳಿ ಸಾರು ಅನ್ನ ಈ ಥರದ್ದುಗಳನ್ನು ನಾವು ಸಲಹೆ ಕೊಡ್ತಿದ್ವಿ. ಆ ಪಥ್ಯದ ಇಂಪಾರ್ಟೆನ್ಸ್ ಏನು ಅನ್ನೋದು ನಮಗೆ ಜ್ವರ ಬಂದಾಗ ಗೊತ್ತಾಗುತ್ತೆ. ಜ್ವರ ಬಂದವನಿಗೆ ಗೊತ್ತಾಗುತ್ತೆ, ಸಲಹೆ ಕೊಡೋವನಿಗೆ ಗೊತ್ತಾಗೋದಿಲ್ಲ. ಸಲಹೆ ಕೊಡೋನು ನಿಮಗೆ ಎನರ್ಜಿ ಬೇಕು ಚೆನ್ನಾಗಿ ತಿನ್ನಿ ಅಂತಾನೆ. ನಿಜವಾಗಿ ಜ್ವರ ಬಂದವನಿಗೆ ಎನರ್ಜಿ ಬರೋದು ಹಸಿವಾದಾಗ, ಹಸಿವೆ ಆಗಿದ್ರೆ ಎನರ್ಜಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ನಮ್ಮಲ್ಲಿ ನಾವು ಈ ಹೇಗೆ ನಾವು ಅಗ್ರದ ಕಲ್ಪನೆ ವಿಶೇಷವಾಗಿದೆಯೋ ಹಾಗೆ ಪಥ್ಯದ ಕಲ್ಪನೆ ಕೂಡ ಬಹಳ ಮುಖ್ಯ. ಜ್ವರ ಬಂದವನಿಗೆ ಬೇರೆ ಪಥ್ಯ, ವಾಂತಿ ಆದವನಿಗೆ ಬೇರೆ ಪಥ್ಯ, ಬೇದಿ ಆದವನಿಗೆ ಬೇರೆ ಪಥ್ಯ. ಹಾಗೆ ನಮ್ಮಲ್ಲಿ ಈ ಪಿತ್ತ ಅಥವಾ ಅಸಿಡಿಟಿ ಆಗೋದಿದೆಯಲ್ಲ, ಈ ಪಿತ್ತಕ್ಕೆ ನಮ್ಮ ಕಲ್ಪನೆಗಳೇ ಬೇರೆ ಬೇರೆ. ನಾನು ಹೇಗೆ ಜ್ವರ ಒಂದು ಅರ್ಥ ಮಾಡ್ಕೊಂಡ್ರೆ ನಾವು ಅರ್ಧ ಆಯುರ್ವೇದ ಅರ್ಥ ಮಾಡ್ಕೊಂಡಂಗೆ ಅಂತ ನಮ್ಮ ಶಾಸ್ತ್ರಕಾರರು ಹೇಳ್ತಾರೋ, ಹಾಗೆ ಪಿತ್ತವನ್ನು ಒಂದು ಅರ್ಥ ಮಾಡ್ಕೊಂಡ್ಬಿಟ್ರೆ ಒಂದು ಜಗತ್ತಿನ ಅರ್ಧದಷ್ಟು ಪಥ್ಯವೇ ಅರ್ಥ ಆಗ್ಬಿಡ್ತದೆ. ಪಿತ್ತ ಅರ್ಥ ಮಾಡ್ಕೊಳ್ಳೋದೊಂದೇನು, ಈ ಪಿತ್ತಕ್ಕೆ ಹಲವಾರು ರೀತಿಯ ಕೆಲಸಗಳಿದೆ ನಮ್ಮ ದೇಹದಲ್ಲಿ. ಅದು ಕೇವಲ ಆಹಾರ ಜೀರ್ಣ ಮಾಡೋದಷ್ಟೇ ಅಲ್ಲ, ಆಹಾರ ಜೀರ್ಣ ಮಾಡಿದ ನಂತರ ನಮ್ಮ ದೇಹಕ್ಕೆ ಬೇಡದೇ ಇದ್ದದ್ದನ್ನು ಸುಟ್ಟು ಹಾಕೋದು ಅದಕ್ಕೊಂದು ಕೆಲಸ ಇದೆ. ಹಾಗೆ ಬೆಂಕಿ ಸುಡುತ್ತೆ, ಅದೇ ಥರ ಸುಟ್ಟು ಹಾಕುತ್ತೆ. ಹಾಗೆ ನಮ್ಮ ದೇಹಕ್ಕೆ ಒಂದು ಟೆಂಪ್ರೇಚರನ್ನು ಮೇಂಟೈನ್ ಮಾಡುತ್ತೆ. ಈ ಥರ ಪಿತ್ತಕ್ಕೆ ಅನೇಕ ರೀತಿಯ ಕೆಲಸಗಳನ್ನು ನಮ್ಮ ದೇಹದಲ್ಲಿ ವ್ಯವಸ್ಥಿತವಾಗಿದೆ. ಸೊ ಈ ಪಿತ್ತ ಯಾವಾಗ ಹೆಚ್ಚು ಕಡಿಮೆ ಆಗುತ್ತೆ, ಅದು ಜಾಸ್ತಿ ಆದರೂ ಕಷ್ಟ, ಕಡಿಮೆ ಆದರೂ ಕಷ್ಟ, ಅದನ್ನು ನಿಧಾನವಾಗಿ ಮ್ಯಾನೇಜ್ ಮಾಡಬೇಕು. ನಮ್ಮಲ್ಲಿ ಪಿತ್ತವನ್ನು ಚಿಕಿತ್ಸೆ ಹೇಗೆ ಮಾಡಬೇಕು ಅಂತಂದರೆ ಅಳಿಯನನ್ನು ನೋಡ್ಕೊಂಡಂಗೆ ನೋಡ್ಕೋಬೇಕು ಅಂತ. ಕಫಂ ದುರ್ಜನವತ್ ತೀಕ್ಷ್ಣೈ, ಕಫವನ್ನು ದುರ್ಜನರಾಗಿ ತೀಕ್ಷ್ಣ ಔಷಧಿಗಳಿಂದ ಮಾಡಬೇಕಂತೆ. ಪಿತ್ತವನ್ನು ಜಾಮಾದಾರಿವ, ಅಳಿಯನನ್ನು ನೋಡ್ಕೊಂಡಂಗೆ ಅಂದರೆ ಅವನಿಗೆ ಒಂದು ಮಾತು ಹೇಳಿದರೆ ಕಡಿಮೆ ಆಗುತ್ತೆ, ಎರಡು ಮಾತು ಹೇಳಿದರೆ ಜಾಸ್ತಿ ಆಗುತ್ತೆ, ಭಾಳ ಹುಷಾರಿಂದ ನೋಡ್ಕೋಬೇಕು. ಈ ಪಿತ್ತವನ್ನು ಸರಿಯಾಗಿ ನೋಡ್ಕೊಳ್ಳೋದು ನಮಗೆ ಈ ಪಿತ್ತ ಅಂತ ಅಂದರೆ ಅದು ನಮಗೆ ನಮ್ಮ ರೋಗ ನಿರೋಧಕ ಶಕ್ತಿ. ರೋಗ ನಿರೋಧಕ ಶಕ್ತಿಗೆ ನಾವು ಪಿತ್ತ ಅಂತ ಕರಿತೇವೆ. ಈ ಪಿತ್ತ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡೋದು, ಕಡಿಮೆ ಮಾಡೋದು ಅದು. ಪಿತ್ತ ಚೆನ್ನಾಗಿದೆ ಅಂತಂದರೆ ಅವನಿಗೆ ಖಾಯಿಲೆಗಳು ಬರೋದು ಕಷ್ಟ. ಉದಾಹರಣೆಗೆ ನಾವು ಇವತ್ತಿನ ನಾನು ನನ್ನ ಒಂದು ಈ ಒಂದು 25 ವರ್ಷ ಸರ್ವಿಸ್ನಲ್ಲಿ ನೋಡಿದಂಗೆ, ಯಾರ ಅಗ್ನಿ ತುಂಬ ಚೆನ್ನಾಗಿದೆ ಅವನಿಗೆ ಬೇರೆ ಖಾಯಿಲೆಗಳು ಬರೋದಿಲ್ಲ. ಅಗ್ನಿಗೆ ಸಂಬಂಧಪಟ್ಟ ಅಜೀರ್ಣದ ಖಾಯಿಲೆ ಸ್ವಲ್ಪ ಸ್ವಲ್ಪ ಬರ್ತಿರ್ಬೋದು ಬಿಟ್ಟು, ಅಂದರೆ ಪಿತ್ತಕ್ಕೆ ಸಂಬಂಧಪಟ್ಟ ಖಾಯಿಲೆಗಳು ಬರ್ಬೋದು ಬಿಟ್ಟರೆ ಅವನಿಗೆ ಬೇರೆ ಖಾಯಿಲೆಗಳು ಬರೋದೇ ಇಲ್ಲ. ಯಾರ ಅಗ್ನಿ ತುಂಬ ಚೆನ್ನಾಗಿಲ್ಲ ಅವನಿಗೆ ಎಲ್ಲ ರೀತಿ ಖಾಯಿಲೆಗಳು ಬರ್ತಾ ಇರುತ್ತೆ. ಕಫದ ಖಾಯಿಲೆಗಳು ಬರುತ್ತೆ, ವಾತದ ಖಾಯಿಲೆಗಳು ಬರುತ್ತೆ. ಹಾಗೆ ಅಗ್ನಿಯನ್ನು ಸರಿಯಾಗಿ ನೋಡ್ಕೋಬೇಕಂದು, ಪಿತ್ತ ಸರಿಯಾಗಿ ನೋಡ್ಕೋಬೇಕಂದು ನಮ್ಗೆ ಬಹಳ ಮುಖ್ಯ. ನಮ್ಮ ಆಯುರ್ವೇದಕ್ಕೆ ಅಗ್ನಿ ಚಿಕಿತ್ಸೆ ಅಂತಲೇ ಒಂದು ಹೆಸರು. ಅಗ್ನಿ ಚಿಕಿತ್ಸೆ ಯಾಕೆಂದ್ರೆ ಅಗ್ನಿಗೆ ಸಂಬಂಧಪಟ್ಟೇ ಮಾಡ್ತಕ್ಕಂಥ ಚಿಕಿತ್ಸೆ ಅಂತ. ಹಾಗೆ ಆ ಪಥ್ಯ ಅನ್ನೋದೇನಿದೆ, ಈ ಅಗ್ನಿಯನ್ನು ಸರಿಯಾಗಿ ಮಾಡ್ಕೊಳ್ಳೋದಕ್ಕಾಗಿ ಮಾಡಿದ್ದೆ. ಈ ಪಥ್ಯ ಹೆಚ್ಚು ಕಡಿಮೆ ಆದಾಗ ತೊಂದರೆ ಆಗಿದೆ ಏನಿದೆ ಅದಕ್ಕೆ ನಾವು ಅಗ್ರ, ಅದಕ್ಕೆ ನಾವು ಸಣ್ಣ ಚಿಕಿತ್ಸೆ ಮನೆ ಮದ್ದು ಅಂತಂದ್ರೆ ಅಗ್ರವನ್ನು ಕೊಡುವಂಥದ್ದು. ಆಮೇಲೆ ನಮ್ಮಲ್ಲಿ ನಾವು ಈ ಜ್ವರಕ್ಕೆ ಕೊಡ್ತಕ್ಕಂಥ ಎಲ್ಲ ಚಿಕಿತ್ಸೆಗಳು ಅದು ಒಂದೋ ಅಗ್ನಿ ಚಿಕಿತ್ಸೆ ಆಗಿರ್ತದೆ, ಅದಿಲ್ಲ ಅಂದರೆ ಇವತ್ತಿನ ರೀತಿಯ ಪಿತ್ತಕ್ಕೆ ಚಿಕಿತ್ಸೆ ಆಗಿರ್ತದೆ, ಅದಿಲ್ಲ ಅಂತಂದ್ರೆ ಅದು ವೈರಸ್
ನಿರೋಧಕ ಚಿಕಿತ್ಸೆ ಆಗಿರ್ತದೆ. ನಾವು ವೈರಸ್ ಅನ್ನು ಕಡಿಮೆ ಮಾಡ್ತಕ್ಕಂಥ ವೈರಸ್ ಕಡಿಮೆ ಮಾಡಿದ್ರೆ ವೈರಸ್ ಅನ್ನು ನಾವು ಡೈರೆಕ್ಟಾಗಿ ಕೊಲ್ಲಬೇಕಾಗಿಲ್ಲ. ಉದಾಹರಣೆಗೆ ನಮ್ಮಲ್ಲಿ ಕೊಡಸ ಅಂತ ಒಂದು ಗಿಡ ಇದೆ, ಹೊಲೇರಿನ ಆ್ಯಂಟಿ ಡಿಸೆಂಟ್ರಿಕಾ ಅಂತ ಅದಕ್ಕೆ ಕರಿತೀವಿ. ಕೊಡಸ ಆ್ಯಂಟಿ ಡಯಾರಿಯಲ್ ಅಂತ ಕರಿತೀವಿ. ಅದರಲ್ಲಿ ಏನು ಹೊಟ್ಟೆಯಲ್ಲಿ ಏನು ಬ್ಯಾಕ್ಟೀರಿಯಲ್ ಉತ್ಪತ್ತಿ ಆಗಿರ್ತದೆ, ಬ್ಯಾಕ್ಟೀರಿಯಲ್ ಡಿಸೆಂಟ್ರಿಗಳಲ್ಲಿ ಅದು ಕಡಿಮೆ ಮಾಡುತ್ತೆ ಅದು ಅಂತ. ನೀವು ಲ್ಯಾಬೊರೇಟ್ರಿಯಲ್ಲಿ ಕೊಡಸನ ಕಷಾಯವನ್ನು ಬ್ಯಾಕ್ಟೀರಿಯಾದ ಮೇಲೆ ಹಾಕಿದರೆ ಬ್ಯಾಕ್ಟೀರಿಯಾ ಸಾಯೋದಿಲ್ಲ. ಅದು ನೀವು ಒಂದು ಪಟ್ಟಿಗೆ ತಗೊಂಡಾಗ ಬ್ಯಾಕ್ಟೀರಿಯಾ ಡೆವಲಪ್ಮೆಂಟ್ ಕಡಿಮೆ ಆಗುತ್ತೆ, ಬ್ಯಾಕ್ಟೀರಿಯಾ ಡೆವಲಪ್ ಆಗೋದಿಲ್ಲ. ಅವನೊಂದು 4-5 ದಿನಗಳಲ್ಲಿ ಬೇರೆ ಯಾವುದೇ ಆ್ಯಂಟಿಬಯೋಟಿಕ್ಗಳನ್ನು ಕೊಟ್ಟು ಹುಷಾರಾಗದಿದ್ದವನು ಕೊಟಜಾರಿಷ್ಟ ಕುಡಿದ್ರು ಹುಷಾರಾಗ್ತಾನೆ. ಯಾಕೆ ಹುಷಾರಾಗ್ತಂತಂದ್ರೆ ಅವನಿಗೆಲ್ಲ ಬ್ಯಾಕ್ಟೀರಿಯಾಗಳನ್ನು ಇದು ಡೈರೆಕ್ಟಾಗಿ ಕೊಲ್ಲಬೇಕಂತಿಲ್ಲ, ಬ್ಯಾಕ್ಟೀರಿಯಾಗಳನ್ನ ನಮ್ಮ ದೇಹನೇ ಕೊಲ್ಲುತ್ತೆ. ನಮ್ಮ ದೇಹ ಕೊಲ್ಲೋದಕ್ಕೆ ಇದು ರೆಡಿ ಮಾಡಿಕೊಡ್ಬೇಕು. ನಾವು ಸೈನಿಕರು, ನಮ್ಮ ಸೈನಿಕರು ಸರಿ ಇದ್ದಾರೆ, ಆ ಸೈನಿಕರಿಗೆ ಬೇರೆ ಬೇರೆ ರೀತಿಯ ಅಸ್ತ್ರಗಳನ್ನು ಕೊಡ್ಬೇಕು. ನಾವು ಕೊಟ್ಟರೆ ಅವ್ರು ಕೊಂದು ಹಾಕ್ತಾರೆ. ಹೊಸ ಹೊಸ ಅಸ್ತ್ರಗಳು ಬೇಕು ಅವರಿಗೆ. ಇದು ಸಂಕೀರ್ಣವಾದ್ದು, ಇದನ್ನಷ್ಟು ಸಿಂಪ್ಲಿಸ್ಟಿಕ್ ಆಗಿ ಅಂದ್ರೆ ಬಹಳ ಸರಳವಾಗಿ ನೀವು ಹೇಳಿ ವೈರಸ್ ಮೇಲೆ ಹಾಕಿದ್ರೆ ಸಾಯಿಲ್ಲ ಹಾಗ ಹೇಳಿ ಇದನ್ನು ಅವೈಜ್ಞಾನಿಕ ಅಂತ. ಅವೈಜ್ಞಾನಿಕ ಆದ್ರೆ ವಸ್ತುಶಃ ಹೇಳೋದಾದ್ರೆ ನಮ್ಮ ಸಿಸ್ಟಮ್ ಬೇರೆ ತರ ಯೋಚನೆ ಮಾಡಿ, ಬೇರೆ ತರ ಯೋಚನೆ ಮಾಡ್ತದೆ. ಹಾಗಾಗಿ ಅವ್ರು ಮಾಡುವ ಪ್ರಯೋಗಗಳೇ ಅವೈಜ್ಞಾನಿಕ, ಅದನ್ನ ನಾವು ತಿಳಿ ಹೇಳ್ಬೇಕಾದ ಬೇರೆ ರೀತಿ ಹೇಳ್ಬೇಕಾಗ್ತದೆ. ಅದಕ್ಕೆ ನಾವು ಅದನ್ನ ಈ ವರ್ಷ, ಈಗ 2 ವರ್ಷ ನಾವೇನ್ ಕಲ್ತ್ಕೊತಾ ಇದೀವಿ ಅಂತಂದ್ರೆ, ವೈರಸ್ ಅನ್ನ ಕೊಲ್ಲೋದು ಅಥವಾ ವೈರಸ್ ಅನ್ನ ನಮ್ಮ ದೇಹ ಕೊಲ್ಲೋದಕ್ಕೆ ನಮ್ಮ ದೇಹ ರೆಡಿ ಮಾಡೋದು ಅಂತ, ಈ 2 ವಿಭಿನ್ನ ರೀತಿಯ ಆಲೋಚನೆಗಳು ನಮ್ಮ ದೇಹಕ್ಕೆ ಈಗ ಬಂದಿದೆ. ನಾವು ಅದನ್ನ ಈಗ ಜಗತ್ತಿಗೆ ಅದನ್ನ ಅರ್ಥ ಮಾಡಿಸ್ಬೇಕು ಅಂದ್ರೆ, ನಾವು ಅದನ್ನು ವೈರಸ್ ಅನ್ನು ಕೊಲ್ತೀವಿ ಅಂತ ಅರ್ಥ ಮಾಡಿಸ್ಬೇಕಾಗಿಲ್ಲ. ವೈರಸ್ ಅನ್ನ ನಮ್ಮ ದೇಹನೇ ಕೊಲ್ಲುತ್ತೆ, ನಮ್ಮ ದೇಹಕ್ಕೆ ವೈರಸ್ ಅನ್ನು ಕೊಲ್ಲೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ. ಅದರಲ್ಲಿ ನೀವು ವಿಶೇಷವಾದ 2 ಹೇಳಿದ್ರಿ, ವೈರಸ್ ಅನ್ನು ಕೊಲ್ಲುವುದು ಅಂದಾಗ ಅದರಲ್ಲಿ ಇಮ್ಯುನಿಟಿ ಬೂಸ್ಟಿಂಗ್ ಒಂದೇ. ಇಮ್ಯುನಿಟಿ ಬೂಸ್ಟಿಂಗ್ ಹೇಳಿದ್ರೆ ಅದು ಫಿಸಿಯಾಲಜಿಗೆ ಸಂಬಂಧಪಟ್ಟ ಜೈವಿಕ ಸಂಬಂಧಪಟ್ಟಾಗ ಆಗ್ತದೆ. ಆದ್ರೆ ಇದು ಹೊರ ಜೀರ್ಣಾಂಗಕ್ಕೆ ಅಂದ್ರೆ ಕೇವಲ ಒಳ ಫಿಸಿಯಾಲಜಿಗೆ ಸಂಬಂಧಪಟ್ಟಿದಲ್ಲದೆ ಪಥಾಲಜಿಗೆ ಸಂಬಂಧಪಟ್ಟು ಅದರಲ್ಲೂ ಕೂಡ ಪಥಾಲಜಿಗೆ ಸಂಬಂಧಪಟ್ಟು ಕೂಡ ಮಾಡಬಹುದು ಅಂತ. ಈಗ ಅವನಿಗೆ ಸಾಮಾನ್ಯವಾಗಿ ಈಗ ನಾವು ಇನ್ನೂ ಕಾಂಪ್ರಮೈಸ್ಡ್ ಜನ ಇದ್ದವರಿಗೆ, ಉದಾಹರಣೆಗೆ ಅವನಿಗೆ ಬೇರೆ ಕಾಯಿಲೆಗಳಿದೆ, ಅಂತ ಕಾಯಿಲೆ ಅವನಿಗೆ ಕೋವಿಡ್ ಬಂದಾಗ ತುಂಬಾ ಅಪಾಯಕಾರಿ ಆಗಿರುತ್ತೆ. ನಾವು ಆ ಇಮ್ಯುನೋ ಕಾಂಪ್ರಮೈಸ್ಡ್ ಬಂದವನಿಗೆ ಅದನ್ನ ಇಮ್ಯುನಿಟಿ ನಾರ್ಮಲೈಸ್ ಮಾಡೋದು ಹೇಗೆ, ರೀಆರ್ಡರ್ ಮಾಡೋದು ಹೇಗೆ, ಅವನ ಜೀರ್ಣಾಂಗ ವ್ಯೂಹವನ್ನು ಸರಿ ಮಾಡಿ ಕೊಡೋದು, ಸರಿ ಮಾಡಿಕೊಟ್ಟಾಗ ಅವನಿಗೆ ಅನುಕೂಲವಾಗುತ್ತೆ. ನಮ್ಮಲ್ಲಿ ಇವತ್ತು ನೋಡಿ, ನೀವು ಹೆಚ್ಚಿನ ಕೋವಿಡ್ ಒಂದು ಸತ್ತಿರೋರು ಡಯಾಬಿಟಿಸ್ ನೋಡು. ಡಯಾಬಿಟಿಸ್ ಯಾಕೆ ಸತ್ತು ಅಂತಂದ್ರೆ ಅವ್ರಿಗೆ ಇಮ್ಯುನೋ ಕಾಂಪ್ರಮೈಸ್ ಯಾಕೆ ಅಂತಂದ್ರೆ ಅವ್ರ ಡೈಜೆಷನ್ ಸರಿ ಇಲ್ಲ, ಅದು ಮೆಟಾಬಾಲಿಕ್ ಡಿಸಾರ್ಡರ್. ಮೆಟಾಬಾಲಿಕ್ ಡಿಸಾರ್ಡರ್ ಇದ್ದಿದ್ದಕ್ಕಾಗಿ ಅವ್ರಿಗೆ ಮೆಟಾಬಾಲಿಸಮ್ ಸರಿ ಇಲ್ಲ, ಅಗ್ನಿ ಸರಿ ಇಲ್ಲ. ಅಗ್ನಿ ಸರಿ ಮಾಡ್ಕೊಂಡಿದ್ರು ಅವನಿಗೆ ಈ ಸಮಸ್ಯೆ ಬರ್ತಿರ್ಲಿಲ್ಲ. ಅಗ್ನಿ ಸರಿ ಇಲ್ಲದವನಿಗೆ ಕೋವಿಡ್ ಜಾಸ್ತಿ ಬಂತು. ಸೊ ನಮ್ಮ ಅಗ್ನಿ ಚಿಕಿತ್ಸೆ, ಅಗ್ನಿಯನ್ನು ಸರಿ ಮಾಡೋದಕ್ಕೆ ನಾವು ಚಿಕಿತ್ಸೆ ಮಾಡ್ತಿರ್ತೀವಿ. ಹಾಗಾದ್ರೆ ಬಹಳ ಮುಖ್ಯವಾಗುತ್ತೆ. ಅದಕ್ಕೆ ಸಂಬಂಧಪಟ್ಟೆ ಒಂದು 2-3 ವಿಚಾರಗಳು. ಈ ಪಥ್ಯ ಅಂತ ನೀವು ಹೇಳಿದ್ರಿ, ಪಥ್ಯದಲ್ಲಿ ಈ ನಮ್ಮಲ್ಲಿ ಈಗಿನ ಈಗಾಗಲೇ ದಾಖಲೆಗಳು ಹೊರಬರ್ತಾವೆ. ಈಗ ಸುಮಾರು ಒಂದು 4-5 ವರ್ಷಗಳಿಂದ ನನಗೆ ಕೆಲವು ಬ್ರಿಟಿಷರ ದಾಖಲೆಗಳು ಸಿಕ್ಕಿದವು ಇಂಟರ್ನೆಟ್ನಲ್ಲಿ. ಅದನ್ನು ನೋಡಿದಾಗ ನಮ್ಮಲ್ಲಿ ಈ ಸ್ಮಾಲ್ ಪಾಕ್ಸಿಗೆ, ಸಿಡುಬಿಗೆ ವ್ಯಾಕ್ಸಿನ್ ಅನ್ನು ಕೊಡಲಿಕ್ಕೆ ಅಥವಾ ಇನಾಕ್ಯುಲೇಷನ್ ಅಂತ ಹೇಳ್ತಾರೆ, ಅದನ್ನು ಕೊಡಲಿಕ್ಕೆ ಬ್ರಾಹ್ಮಣರು ಬರ್ತಿದ್ರು. ಅವರ ಬ್ರಿಟಿಷರು ಬರೆದಿಟ್ಟಂತಹ ಸುಮಾರು 17ನೇ ಶತಮಾನದ ಪುಸ್ತಕ ಅಥವಾ 18ನೇ ಶತಮಾನದ ಪುಸ್ತಕಗಳಿರ್ಬೋದು ಬರ್ತಿದ್ರು. ಅವರು ಬರುವ ಮುಂಚೆ, ಅವರ ಗುರುಗಳು ಬರುವ ಮುಂಚೆ, ವೈದ್ಯರು ಬರುವ ಮುಂಚೆ ಅವರ ಶಿಷ್ಯರು ಬಂದು ಎಲ್ಲರಿಗೂ ಪಥ್ಯ ಹೇಳಿ ಹೋಗ್ತಿದ್ರು. ಅದೆಷ್ಟೋ ದಿನ ಆದಮೇಲೆ ಅವರು ಗುರುಗಳು ಬಂದು ಆ ವೈರಾಣುವಿನ ಪುಡಿಯನ್ನು ಕತ್ತರಿಸಿ, ಎಲ್ಲೋ ಕೈಯಲ್ಲೋ ಎಲ್ಲೋ ಕತ್ತರಿಸಿ ಪುಡಿಯನ್ನು ಹಚ್ಚಿ ಅದನ್ನು ಕಟ್ಟಿ ಅದನ್ನು ಇನಾಕ್ಯುಲೇಟ್ ಮಾಡ್ತಿದ್ರು ಅಂತ, ಆ ರೋಗ ಬರದಿದ್ದಾಗೆ ಮಾಡ್ತಿದ್ರು ಅಂತ. ಅಂದರೆ ಈ ವ್ಯಾಕ್ಸಿನ್ ಪದ್ಧತಿ ಕೂಡ ನಮ್ಮ ಆಯುರ್ವೇದದಲ್ಲಿದೆ. ಕೆಲವರು ತಪ್ಪು ತಿಳ್ಕೊಂಡಿರ್ತಾರೆ, ಇದು ಆಯುರ್ವೇದ ಅಂದ ತಕ್ಷಣ ಬರೇ ವಾತ ಪಿತ್ತ ಕಫ ಅಂತ ಹೇಳ್ತಾರೆ ಇವರು, ಹರ್ಬಲ್ ಮೆಡಿಸಿನ್ ಹೀಗೆಲ್ಲ ತಪ್ಪು ತಿಳುವಳಿಕೆಗಳು ಇದೆ. ಅದರ ಈಗ ಬಹಳ ಅದರ ಬಗ್ಗೆ ಹೆಚ್ಚು ತಿಳುವಳಿಕೆ ಮೂಡ್ತಾ ಇದೆ ಜನರಲ್ಲಿ. ಆದರೂ ಈ ಅಗ್ರಾಂತಿ ಏನು ಹೇಳಿದ್ರಿ, ಆ ಪದ್ಧತಿ ಜನರಿಂದ ದೂರ ಆಗ್ತಾ ಇದೆ. ಅಂದರೆ ಅದನ್ನು ಮತ್ತೆ ಮರಳಿ ನಮ್ಮಲ್ಲಿ ಬಳಕೆಗೆ ತರುವ ಆ ಒಂದು ಅವಶ್ಯಕತೆ ಇದೆ. ಅದು 1000+ ವರ್ಷಗಳಿಂದ ಬಂದಿದ್ದು, ಕೆಲವೇ ವರ್ಷಗಳಲ್ಲಿ ಹೋಗಿದ್ದು, ಮತ್ತೆ ಬರೆಸ್ಲಿಕ್ಕೆ ಎಷ್ಟು ಕಷ್ಟ, ಅಷ್ಟು ಸುಲಭ ಇಲ್ಲ ಅದು. ಯಾಕಂದ್ರೆ ಒಂದು ಲೈಫ್ ಸ್ಟೈಲ್ ಚೇಂಜ್ ಮಾಡೋದು ಬಹಳ ಕಷ್ಟ ಆಗ್ತದೆ. ಹಾಗಾಗಿ ಅದೊಂದು ರೀತಿಯಲ್ಲಿ ಆ ಕೆಲಸ ಆಗಬೇಕಿದೆ. ಹಾಗಾಗಿ ನಮ್ಮ ಬೋರೋ ರೋಗಗಳನ್ನು ನಿಯಂತ್ರಣ ಮಾಡ್ಬೋದು ಅನ್ನೋ ದೃಷ್ಟಿಯಲ್ಲಿ ಅದು ಪಥ್ಯದ ಬಗ್ಗೆ ಆಯಿತು. ಇದು ವ್ಯಾಕ್ಸಿನ್ ಮತ್ತು ಆಯುರ್ವೇದ ಸಂಬಂಧಪಟ್ಟಂತ ಆಯಿತು. ಇನ್ನು ಅರಿಶಿನದ್ದು ನೀವು ಹೇಳಿದ್ರಿ ಬೇರೆ ರೀತಿಯಲ್ಲಿ ಮಾಡೋದು ಅಂತ, ಅದ್ರ ಬಗ್ಗೆ ಕೂಡ ಜನರಲ್ಲಿ ಈಗ ಅರಿವು ಮಾಡ್ತಾ ಇದೆ. ಆದರೆ ಎಮರ್ಜೆನ್ಸಿ ನೀವು ಈಗಾಗಲೇ ಅದನ್ನು ಹೇಳಿದ್ರಿ, ಈಗ ಹೊಸ ಮೆಡಿಸಿನ್ ಜೊತೆಗೆ ಬ್ಲೆಂಡ್ ಮಾಡೋದು ಅಂತ, ನನಗನ್ನಿಸೋ ಪ್ರಕಾರ ಈ ಎಮರ್ಜೆನ್ಸಿ ಮೆಡಿಸಿನ್ ಅಂತ ಹೇಳ್ತಾರೆ. ಅಂದರೆ ಈಗ ಏನೋ ಒಂದು, ಉದಾಹರಣೆಗೆ ಒಬ್ಬರಿಗೆ ಆಕ್ಸಿಡೆಂಟ್ ಆದರೆ ಅದನ್ನು ಟ್ರೀಟ್ ಮಾಡುವ ಕ್ರಮ ಇತ್ಯಾದಿ. ಅದರ ಬಗ್ಗೆ ಆಯುರ್ವೇದದಲ್ಲಿ ಈ ಡೈಸೆಕ್ಷನ್ಸು ಎಲ್ಲ ಆಗ್ತಿತ್ತು ಮೊದಲು, ಸುಮಾರು 4-5ನೇ ಶತಮಾನದಲ್ಲಿ ಅದು ನಿಲ್ಲಿಕ್ಕೆ ಪ್ರಾರಂಭವಾಯಿತು, ಆಮೇಲೆ ಅದು ಮುಂದುವರಲಿಲ್ಲ ಅಂತ ಹೇಳಿ. ಆ ಕ್ರಮಗಳೆಲ್ಲ ಬರಬೇಕು, ಆ ರಿಸರ್ಚ್ ಆ ಸಂಶೋಧನೆ
ಆಯುರ್ವೇದದಲ್ಲೂ ಭಾಗದಲ್ಲೂ ಮುಂದುವರೆದು ಈ ಹೊಸದಾಗಿ ನಡೆದ ಸಂಶೋಧನೆಯನ್ನು ಇಟ್ಟುಕೊಂಡು ಅದರ ಮುಂದುವರಿಕೆಯಾಗಿ ನಮ್ಮ ಸಿ ವ್ಯವಸ್ಥೆಯನ್ನು ಇಂಟಿಗ್ರೇಟ್ ಮಾಡಿಕೊಂಡು ಮುಂದುವರಿಬೋದು ಅನ್ನೋ ಒಂದು ಹೊಸ ವಿಶ್ವಾಸ ಈಗ ಮೂಡ್ತಾ ಇದೆ ಅಂತ ಅನಿಸ್ತದೆ. ನಿಜವಾಗಿ ಪ್ಲಾಸ್ಟಿಕ್ ಸರ್ಜರಿ ಅನ್ನೋದೇನಿದೆಯಲ್ಲ, ಇದು ಪ್ಲಾಸ್ಟಿಕ್ ಸರ್ಜರಿಯ ಪಿತಾಮಹ ಸುಶ್ರುತರು. ಹೌದು, ಈಗ ಅಲೋಪತಿಕ್ ಸಿಸ್ಟಮ್ನಲ್ಲಿ ಅವರಿಗೆ ನಿಮ್ಮ ಸರ್ಜರಿ ಅನ್ಸಿಸ್ಟರ್ ಯಾರು ಕೇಳಿದ್ರೆ ಬಾರ್ಬರ್ಸ್ ಅಂತ ಕರೀತಾರೆ. ಹ್ಞೂ, ಬಾರ್ಬರ್ಸ್ ಅದು ಅನ್ಸಿಸ್ಟರ್ ಅಂತ. ಯಾಕೆ ಬಾರ್ಬರ್ಸ್ ಅಂತಂದ್ರೆ ಮೊಟ್ಟ ಮೊದಲು ಸರ್ಜರಿ ಮಾಡ್ತಿದ್ರು ಬಾರ್ಬರ್ಸ್. ಎಲ್ಲಿಯ ಬಾರ್ಬರ್ಸ್ ಅಂತ ಕೇಳಿದ್ರೆ ಅವರು ಪುಣೆ. ಬ್ರಿಟಿಷ್ ಗೌರ್ಮೆಂಟ್ ಇದ್ದಾಗ ಇಂಡಿಯಾದಲ್ಲಿ ಮಹಾರಾಷ್ಟ್ರದಲ್ಲಿ ಆಗಿರೋ ಘಟನೆ ಇದು. ಒಬ್ಬ ಕೈದಿಗೆ ಅವರು ಮೂಗನ್ನು ಕತ್ತರಿಸುವ ಶಿಕ್ಷೆಯನ್ನು ಕೊಡ್ತಾರೆ. ಅವನು 6 ತಿಂಗಳ ನಂತರ ಮತ್ತೆ ಪುನಃ ಬರುವಾಗ ಮೂಗು ಸರಿಯಾಗಿರ್ತದೆ. ಅದನ್ನೊಬ್ಬ ಬಾರ್ಬರ್ ಅದನ್ನು ಸರ್ಜರಿ ಮಾಡಿದ್ರು. ಅದು ಎಲ್ಲಿಂದ ಬಂದಿದ್ದು ಅಂತಂದ್ರೆ ನಮ್ಮ ಆಯುರ್ವೇದದ ಇದರಲ್ಲಿ ಪ್ಲಾಸ್ಟಿಕ್ ಸರ್ಜರಿಯನ್ನು ಏನು ನಮ್ಮ ಸುಶ್ರುತರು ಹೇಳಿರ್ತಾರೆ ಅದೇ ಆಧಾರದಲ್ಲಿ ಅದಕ್ಕೆ ಅವತ್ತು ಅವರಲ್ಲಿ ಮಾತ್ರ ಉಳಿಬಿಟ್ಟಿತ್ತು. ಯಾಕೆ ಉಳಿತು ಅಂತಂದರೆ ಮಧ್ಯಂತರದ ಕಾಲದಲ್ಲಿ ಶಸ್ತ್ರಕ್ರಿಯೆ ಅನ್ನೋದು ಅದು ಆರ್ಷ ಅಂದರೆ ಇದ್ರ ಪದ್ಧತಿ ಅಲ್ಲ, ಒಳ್ಳೆ ಪದ್ಧತಿ, ಸಾತ್ವಿಕ ಪದ್ಧತಿ ಅಲ್ಲ ಅದು ಅನ್ನೋ ಕಾರಣಕ್ಕಾಗಿ ಅದು ಹಿನ್ನೆಲೆ ಆಯಿತು. ಇನ್ನೊಂದು ಏನು ನಮ್ಮ ದೊಡ್ಡ ಸಮಸ್ಯೆ ಆಯಿತು ಅವಾಗ ಅಂತಂದರೆ ಅನಸ್ತೇಷ್ಯ ಇಲ್ಲದೇ ಇರೋದು ಒಂದು, ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಲ್ ಟ್ರೀಟ್ಮೆಂಟ್ ಇಲ್ಲದೇ ಇರೋವಂಥದ್ದು, ಆ್ಯಂಟಿಬಯೋಟಿಕ್ಸ್ ಇಲ್ಲದೇ ಇರೋವಂಥದ್ದು, ಅದು ಎರಡು ಇಲ್ಲದೇ ಇರೋದಕ್ಕಾಗಿ ನಮಗೆ ಸರ್ಜರಿ ಡೆವಲಪ್ಮೆಂಟ್ ಆಗಲಿಲ್ಲ ಅವತ್ತಿನ ಕಾಲದಲ್ಲಿ. ಯಾಕಂದರೆ ಅವತ್ತು ಮದ್ಯಪಾನ ಮಾಡಿಸಿ ಸರ್ಜರಿ ಮಾಡಬೇಕಾಗಿತ್ತು, ಬೇರೆ ಏನು ವ್ಯವಸ್ಥೆ ಇರಲಿಲ್ಲ, ಅದರಲ್ಲಿ ಪೂರ್ತಿ ಪ್ರಮಾಣದ ಸರ್ಜರಿಗಳನ್ನು ಮಾಡೋದಕ್ಕಾಗ್ತಿಲ್ಲ. ಹಾಗಂತ ಸುಶ್ರುತದಲ್ಲಿ ಇವತ್ತು ಕೂಡ ಅವರು ಹೇಳಿರೋ ಏನೇನು ಟೆಕ್ನಿಕ್ಗಳಿದೆ ಅದನ್ನು ಇವತ್ತು ಕೂಡ ಅದನ್ನು ಬಳಸ್ತಿಲ್ಲ. ಅನಸ್ತೇಷ್ಯ ಉಪಕರಣಗಳನ್ನು ಅದನ್ನೇ ಬಳಸ್ತಾ ಇದೆ. ಎಲ್ಲ ಸರ್ಜರಿಕಲ್ ಏನೇನು ಇವ್ರದ್ದು ಉಪಕರಣಗಳಿದೆ, ಎಕ್ವಿಪ್ಮೆಂಟ್ಸ್ ಎಲ್ಲ ಇದೆಯಲ್ಲ, ಆ ಎಕ್ವಿಪ್ಮೆಂಟ್ಸ್ ಎಲ್ಲವೂ ಸುಶ್ರುತಲ್ಲಿ ಹೇಳಿರುವಂತದ್ದೇ. ಯಥಾವತ್ತಾಗಿ ಯಥಾವತ್ತಾಗಿ ಯಥಾವತ್ತಾಗಿದೆ. ಕೆಲವೊಂದು ಹೆಸರು ಕೂಡ ಅದೇ ತರನೇ ಇದೆ. ಹೌದು, ಇದು ಪಾಶ್ಚಾತ್ಯ ವೈದ್ಯರಿಗೆ ಅನೇಕರಿಗೆ ಇದು ಬಹಳ ಸ್ಪಷ್ಟವಾಗಿ ತಿಳಿದ ವಿಚಾರ. ಹೌದು, ಅವರಲ್ಲಿ ಆ ವೈದ್ಯರೇ ಒಬ್ಬರು ಈ ವಿಚಾರವಾಗಿ ಕೆಲವು ವರ್ಷಗಳಿಂದ ಒಂದು ಒಳ್ಳೆ ಉತ್ತಮವಾದ ಲೇಖನವನ್ನು ಬರೆದಿದ್ರು. ಅದರಲ್ಲಿ ಅಮೆರಿಕಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ನೋಸ್ ರಿಕನ್ಸ್ಟ್ರಕ್ಷನ್ ಮಾಡಿದ್ದು ಬೋಸ್ಟನ್ನಲ್ಲಿ. ಬೋಸ್ಟನ್ನಲ್ಲಿ ಬೋಸ್ಟನ್ ಮೆಡಿಕಲ್ ಜರ್ನಲ್ ಅಂತ ಹೇಳಿ ಯಾವುದೋ ಒಂದು ಜರ್ನಲ್ಲಿ ಅದರ ಬಗ್ಗೆ ಒಂದು ವಿವರವಾದ ಚಿತ್ರಗಳ ಜೊತೆಗೆ ಅದರಲ್ಲಿ ಅವರು ಅದಕ್ಕೆ ಇಂಡಿಯನ್ ಮೆಥಡ್ ಅಂತ ಸ್ಪಷ್ಟವಾಗಿ ಹೇಳಿ ಇಂಡಿಯಾದಿಂದ ಬಂದಿದ್ದು ಇದು ಅದನ್ನು ಹಾಗಾಗಿ ನಮ್ಮಲ್ಲಿ ಆಯುರ್ವೇದದಲ್ಲಿ ಇದು ಏನು ಸರ್ಜರಿ ಅಥವಾ ಶಸ್ತ್ರಕ್ರಿಯೆ ಅಂತ ಹೇಳಿದ್ರಿ, ಅದು ಇರಲಿಲ್ಲ ಅಂತಲೂ ಇಲ್ಲ, ವ್ಯಾಕ್ಸಿನ್ ಇರಲಿಲ್ಲ. ಸರ್ಜರಿ ಅನ್ನೋದಿದೆಯಲ್ಲ, ಸರ್ಜರಿ ಒಂದು ಸಿಸ್ಟಮಿನ ಗುತ್ತಿಗೆ ಅಲ್ಲ, ಸರ್ಜರಿ ಇಸ್ ಎ ಟೆಕ್ನಿಕ್, ಆಪರೇಷನ್ ಮಾಡುವ ಟೆಕ್ನಿಕ್. ನಮ್ಮಲ್ಲಿ ಇವತ್ತು ಹಾಸನದಲ್ಲಿ ಒಂದು ಆಯುರ್ವೇದ ಕಾಲೇಜ್ ಪ್ರಿನ್ಸಿಪಲ್ ಇದೆ, ಡಾಕ್ಟರ್ ಪಿ ಎನ್ ರಾವ್ ಅಂತ. ಅವರು ಬನಾರಸ್ ಅಲ್ಲಿ ಓದ್ತಾ ಇದ್ದಾಗ ಅಲ್ಲಿಯ ಸರ್ಜನ್ಸ್ಗಿಂತ ಎಕ್ಸ್ಪರ್ಟ್ ಸರ್ಜನ್ ಆಗಿದ್ರು. ಅವರು ಫಾಸ್ಟೆಸ್ಟ್ ಸರ್ಜನ್ ಅಂತ ಅವತ್ತಿನ ಕಾಲ ಫೇಮಸ್ ಆಗಿದೆ. ಅಪೆಂಡಿಸೆಕ್ಟಮಿನ ಬರೀ 8 ನಿಮಿಷಗಳಲ್ಲಿ ಮಾಡ್ತಾ ಇದ್ರು. ಅಷ್ಟು ಎಕ್ಸ್ಪರ್ಟ್ ಸರ್ಜನ್ ಆಗಿದೆ. ಅವ್ರು ಬಿ ಎಮ್ ಎಸ್ ಮಾಡಿ ಎಂ ಎಸ್ ಮಾಡಿ ಆಯುರ್ವೇದಿಕ್ MS ಮಾಡಿದ್ರು. ಆಮೇಲೆ ಅವ್ರು ಹಾಸನದಲ್ಲಿ ಕೂಡ ಅದನ್ನು ಡೆವಲಪ್ ಮಾಡಿದ್ರು, ಸರ್ಜರಿ ಡೆವಲಪ್ ಮಾಡಿದ್ರು. ಅಂದ್ರೆ ಸರ್ಜನ್ ಇಸ್ ಅದೊಂದು ಟೆಕ್ನಿಕ್, ಅದು ಅದನ್ನು ಯಾರು ಬೇಕಾದ್ರೂ ಟೆಕ್ನಿಕ್ ತಗೋಬಹುದು. ಏನು, ಅವನಿಗೆ ಒಂದು ಬ್ಯಾಕ್ಗ್ರೌಂಡ್ ಇರಬೇಕು, ಮೆಡಿಕಲ್ ಬ್ಯಾಕ್ಗ್ರೌಂಡ್ ಇದ್ದವನಿಗೆ ಮಾತ್ರ ಸರ್ಜರಿ ಡೆವಲಪ್ಮೆಂಟ್ ಮಾಡ್ಕೊಳ್ಳೋ ಸುಲಭ ಆಗುತ್ತೆ. ಸುಮ್ಮನೆ ಯಾವೊಬ್ರು ಲೇಮೇನ್ ಮಾಡಕ್ ಬರೋದಿಲ್ಲ. ಸೊ ನೀವು ಅದನ್ನ ಈಗ ನರ್ಸ್ಗಳು ಹೇಗೆ ಡೆಲಿವರಿ ಮಾಡಿಸ್ತಾರೆ, ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಡೆಲಿವರಿ ಮಾಡಿಸ್ತಾರೆ. ನೆಕ್ಸ್ಟ್ ಇನ್ನೊಂದು ಕೆಲವು ವರ್ಷಕ್ಕೆ ಆಶಾ ಕಾರ್ಯಕರ್ತರು ಡೆಲಿವರಿ ಮಾಡ್ತಾ ಶುರು ಮಾಡ್ಬೋದು ಅವ್ರಿಗೆ ಟ್ರೈನಿಂಗ್ ಕೊಟ್ಟಮೇಲೆ. ಹಾಗೆ ನೀವು ಒಬ್ಬ ಆಯುರ್ವೇದ ವೈದ್ಯ ಕೂಡ ಇವತ್ತಿನ ನಮ್ಮ ಆಯುರ್ವೇದದ ಸಿಲೆಬಸ್ನಲ್ಲಿ ಕೂಡ ಅಲೋಪತಿಯ ಸಾಕಷ್ಟು ಅಂಶಗಳಿದೆ, ಮಾಡರ್ನ್ ಏನು ಸಿಸ್ಟಮ್ಗಳಿದೆ, ಅದಕ್ಕೆ ಬೇಕಾದ ಎಲ್ಲ ತಿಳುವಳಿಕೆಗಳನ್ನು ನಾವು ಸಿಲೆಬಸ್ನಲ್ಲಿ ಕೊಡ್ತಾ ಇದ್ವಿ. ಸೊ ಅವನಿಗೆ ಈ ಟೆಕ್ನಿಕ್ನ ಡೆವಲಪ್ ಕೊಡ್ಬೇಕಷ್ಟೇ, ಟೆಕ್ನಿಕ್ನ ಹೇಳ್ಕೊಟ್ಬಿಟ್ರೆ ಅವನು ಸರ್ಜರಿ ಮಾಡ್ಬೋದು. ಅದೊಂದು ವಿಶೇಷವಾದ್ದು ಮತ್ತು ಒಳ್ಳೇದು ಅಂತ ನನಗೆ ಅನ್ಸುತ್ತೆ. ಖಂಡಿತ ಈ ಹಿಂದೆಲ್ಲ ಈಗ ನನ್ನನ್ನು ಡೆಲಿವರಿ ಮಾಡಿದ್ದು ಒಬ್ಬ ಬಾಗಮ್ಮಮ್ಮ ಅಂತ ಹೇಳಿ, ಅಂದರೆ ಹಿಂದೆ ನಮ್ಮಲ್ಲೇ ಅದನ್ನು ತಿಳಿದವರು ಇದ್ರು ಮತ್ತು ಅವರ ಬಗ್ಗೆ ಒಂದು ವಿಶ್ವಾಸ ಇತ್ತು. ಆದರೆ ಎಲ್ಲವೂ ಕೆಲವು ಸಂಕೀರ್ಣವಾದ ವಿಚಾರಗಳಿಗೆ ಅವ್ರು ಸಾಕಾಗೋದಿಲ್ಲ. ಆದರೂ ಒಟ್ಟಾರೆ ಅದು ಒಂದು ರೀತಿಯಲ್ಲಿ ಡೆಮೋಕ್ರಟೈಸೇಷನ್ ಆಗಬೇಕು, ಅದನ್ನು ಅವರೇ ಮಾಡಬೇಕು ಅನ್ನೋ ಕ್ರಮದಿಂದ ಅದರ ಹರಡುವಿಕೆಗೆ ಸ್ವಲ್ಪ ಸಮಸ್ಯೆ ಬರ್ತದೆ. ಏನಾಗ್ತಿದೆ ಅಂದ್ರೆ ಡೂಸ್ ಅಂಡ್ ಡೋಂಟ್ಸ್ ಗೊತ್ತಿರ್ತಿರ್ಲಿಲ್ಲ. ನಾವು ಯಾವ ಹಂತ ಇವ್ರನ್ನ ರೆಫರ್ ಮಾಡಬೇಕು ಅಂತ ರೆಫರಲ್ ಸಿಸ್ಟಮ್ ಇಲ್ಲದೆ ಇರೋದಕ್ಕೆ ರೆಫರ್ ಮಾಡಕ್ ಗೊತ್ತಾಗ್ತಿರ್ಲಿಲ್ಲ, ಡೆತ್ ರೇಟ್ ಜಾಸ್ತಿ ಆಗಿ ಇದ್ರೂ ಅವಾಗ ವ್ಯವಸ್ಥೆಯೂ ಇರಲಿಲ್ಲ. ಈಗ ಆ ತರ ವ್ಯವಸ್ಥೆಗಳಿಲ್ಲ, ಬೇಕಾದಷ್ಟು ನೀವು ತಕ್ಷಣ ರೆಫರ್ ಮಾಡೋದಕ್ಕೆ ವ್ಯವಸ್ಥೆಗಳಿದೆ. ಈಗ ಏನಪ್ಪ ಡೆವಲಪ್ಮೆಂಟ್, ಈ ಗೌರ್ಮೆಂಟ್ ಏನ್ ಹೇಳ್ತದೆ, ನೀವು ಸಾಧ್ಯವಾದ್ರು PHCಗಳಲ್ಲೇ ಡೆಲಿವರಿ ಮಾಡಿಸಿ ಅವ್ರನ್ನ ಯಾಕೆ ಸಾಗರಕ್ಕೆ ತಾಲೂಕು ಹೆಡ್ ಕ್ವಾರ್ಟರ್ಸ್ ಕಳಿಸ್ತೀರಿ ಅಂತ ಕೇಳ್ತಾರೆ. ಸೊ PHCಗಳು ಡೆಲಿವರಿ ಮಾಡಿಸ್ಬೇಕು ಅಂದ್ರೆ ಏನರ್ಥ, ಅಲ್ಲಿ ನರ್ಸ್ಗಳು ಅದನ್ನ ಮಾಡಬೇಕು ಅಂತ ಅರ್ಥ. ಸೊ ಹೀಗೆ ಅದೊಂದು ಟೆಕ್ನಿಕ್ ಅನ್ನು ಡೆವಲಪ್ ಮಾಡ್ಕೊಳ್ಳೋದಷ್ಟೇ. ಅದಕ್ಕೆ ಸಂಬಂಧಪಟ್ಟಂತೆ ನೀವು BAMS ಬಗ್ಗೆ ಹೇಳಿದ್ರಿ, ಅದ್ರ ಬಗ್ಗೆ ಒಂದು ಸರಿ ಭಾಳ ಶೀಘ್ರವಾಗಿ ಒಂದು ಇದನ್ನ ಹೇಳಬೇಕು ಅಂದರೆ, BAMS ಮತ್ತು MBBS ಸಿಲೆಬಸ್ ಅನ್ನು ನೋಡಿದರೆ
ಬಿ ಎಮ್ ಎಸ್ನಲ್ಲಿ ಎಮ್ ಬಿ ಬಿ ಎಸ್ನಲ್ಲಿರುವ ಸಿಲೆಬಸ್ಸೇ ಇದೆ, ನಿಮ್ಮ ಫಾರ್ಮಕಾಲಜಿ ಫಿಸಿಯಾಲಜಿ ಎಲ್ಲವೂ ಅದೇ ಇದೆ. ಅದರ ಮೇಲ್ಪಟ್ಟು ನೀವು ಆಯುರ್ವೇದದ್ದು ಮತ್ತು ಇತ್ಯಾದಿಗಳನ್ನು ಓದಬೇಕು ಅಂತ ನನಗೆ ಅನಿಸಿದ್ದು. ನಾನು ಎರಡು ಸಿಲೆಬಸ್ಸನ್ನು ಅಕ್ಕಪಕ್ಕದಲ್ಲಿ ಇಟ್ಟು ನೋಡಿದೆ. ಹಾಗಾಗಿ ಈ ಎಮ್ ಬಿ ಬಿ ಎಸ್ ವೈದ್ಯರಲ್ಲಿ ಅದು ಅವರಿಗೆ ಗೊತ್ತಿದ್ದ ಹಾಗೆ ಹೇಳ್ತಾರೆಯೋ ಅದೇ ರೀತಿ ಇಂಡಿಯನ್ ಐ ಎಮ್ ಇ ಅಂತ ಹೇಳಿ ಏನಿದೆ ಅವ್ರ ಮೂಲಕ ಒಂದು ರೀತಿಯ ಅಪಪ್ರಚಾರ, ಆಯುರ್ವೇದವನ್ನು ಕೂಡ ಕ್ವಾಕ್ಸ್ ಅಂತ ಹೇಳುವ ಒಂದು ಕ್ರಮ ಎಲ್ಲ ಬಂದ್ಬಿಟ್ಟಿದೆ. ಅದನ್ನು ತೀವ್ರವಾಗಿ ಸಿಸ್ಟಮಿಕಲಿ ಅಂದರೆ ಕೇವಲ ಇಂಡಿವಿಜುವಲ್ಸ್ ಅಲ್ಲ, ಒಬ್ಬ ವ್ಯಕ್ತಿಗಳ ವ್ಯಕ್ತಿಗತವಾಗಿ ಅಲ್ಲದೆ ಒಂದು ದೊಡ್ಡ ಪ್ರಮಾಣದಲ್ಲಿ ಅವರೊಂದಿಗೆ ಚರ್ಚೆಯನ್ನು ಮಾಡಿ ಯಾಕೆ ನೀವು ಹೀಗೆ ಮಾಡ್ತಾ ಇದ್ದೀರಿ ಅಂತೇಳಿ ಸಮರ್ಪಕವಾಗಿ ಅದನ್ನೊಂದು ಎದುರಿಸುವ ಅವಶ್ಯಕತೆ ಇದೆ ಅಂತ ನನಗೆ ಅನ್ನಿಸ್ತದೆ. ಆ ಸಿಲೆಬಸ್ ವಿಚಾರಗಳ ಬಗ್ಗೆ ಮತ್ತು ಇದ್ರ ಬಗ್ಗೆ ಏನಾದರೂ ಪ್ರಯತ್ನ ಆಗಿದ್ದರೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ? ಈಗ ಆ್ಯಕ್ಚುಲಿ ಏನಾಗ್ತದೆ ಅಂತಂದರೆ, ಆಯುರ್ವೇದವನ್ನು ಓದ್ತಾ ಇರೋನು ಅಲೋಪತಿ ಫಾರ್ಮಕಾಲಜಿ ಇದೆಯಲ್ಲ ಅದನ್ನು ಜಾಸ್ತಿ ಓದಿರೋದಿಲ್ಲ. ಫಿಸಿಯಾಲಜಿನ ಎರಡನ್ನೂ ಓದಿರ್ತಾನೆ, ಫಿಸಿಯಾಲಜಿ ಅಲೋಪತಿ ಫಿಸಿಯಾಲಜಿನೂ ಓದಿರ್ತಾನೆ, ಆಯುರ್ವೇದ ಫಿಸಿಯಾಲಜಿನೂ ಓದಿರ್ತಾನೆ. ಅದ್ರ ನಂತರ ಫಾರ್ಮಕಾಲಜಿ ಬಂದಾಗ ಅಲೋಪತಿ ಫಾರ್ಮಕಾಲಜಿ ಜಾಸ್ತಿ ಓದಿರೋದಿಲ್ಲ. ಆದ್ರೆ ಓದಿರ್ತಾರೆ, ಅಲೋಪತಿ ಫಾರ್ಮಕಾಲಜಿಯನ್ನು ಓದಿರ್ತಾರೆ, ಸ್ವಲ್ಪ ಮಟ್ಟಿಗೆ ಓದಿರ್ತಾರೆ, ತುಂಬಾ ಜಾಸ್ತಿ ತಿಳುವಳಿಕೆ ಇರೋದಿಲ್ಲ. ಅಲೋಪತಿ ಔಷಧಿಗಳ ಬಗ್ಗೆ ತುಂಬಾ ಜ್ಞಾನ ಇರೋದಿಲ್ಲ, ಸ್ವಲ್ಪ ಮಟ್ಟಿಗೆ ಜ್ಞಾನ ಇರ್ತದೆ. ಈಗ ಅಗತ್ಯಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಇರ್ತದೆ. ಅದು ಬೇರೆ ವ್ಯವಸ್ಥೆಗಳು, ಈಗ ಪೆಥಾಲಜಿ ಬಗ್ಗೆ ಅವನಿಗೆ ಜಾಸ್ತಿ ಗೊತ್ತಿರೋದಿಲ್ಲ. ನಮ್ಮ ನಮ್ಮ ಪೆಥಾಲಜಿನೇ ಓದಿರ್ತಾನೆ, ಹೆಸರು ಮಾತ್ರ ಪೆಥಾಲಜಿಂದ ಇರುತ್ತೆ ಬಿಟ್ರೆ ನಮ್ಮ ಆಯುರ್ವೇದದಲ್ಲಿ ಒಂದು ರೋಗ ಹೇಗುಟ್ಟುತ್ತೆ, ಅದ್ರ ಡೆವಲಪ್ಮೆಂಟ್ ಹೇಗಾಗುತ್ತೆ, ಅದಕ್ಕೆ ಯಾವ ತರ ಅಂತ ಚಿಕಿತ್ಸೆ ಮಾಡಬೇಕಂದ್ರೆ ನಮ್ಮ ಚಿಕಿತ್ಸಾ ಕ್ರಮಗಳನ್ನ ನಮ್ಮ ಪೆಥಾಲಜಿಯನ್ನ ನಮ್ಮ ಫಿಸಿಯಾಲಜಿಯನ್ನು ಸ್ವಲ್ಪ ಮಟ್ಟಿಗೆ ಓದಿರ್ತಾನೆ. ಫಿಸಿಯಾಲಜಿ ಮಟ್ಟಿಗೆ ಬಂದಾಗ ಅವ್ರದ್ದನ್ನು ಓದಿರ್ತಾನೆ, ಮತ್ತೆ ಫಾರ್ಮಕಾಲಜಿ ಬಂದಾಗ ಅವ್ರ ಫಾರ್ಮಕಾಲಜಿ ಜಾಸ್ತಿ ಓದಿರೋದಿಲ್ಲ. ಹಾಗಂತ ಅದೊಂದು ಫಾರ್ಮಕಾಲಜಿ ಅನ್ನೋದು ಒಂದು ದೊಡ್ಡ ಯಾರು ಅರ್ಥ ಆಗಿರೋ ಒಂದು ವಿಷಯ ಅಲ್ಲ, ಅದೊಂದು ಅದೊಂದು ಸೈನ್ಸ್ ಅಷ್ಟೇ. ಅದನ್ನ ಯಾರು ಓದ್ಬೋದು, ಯಾರು ಓದಬಾರ್ದು ಅಂತಿಲ್ಲ. ಅವ್ರಿಗೆ ಇನ್ನೊಂದು ಒಂದು ಸಬ್ಜೆಕ್ಟ್ ಎಕ್ಸ್ಟ್ರಾ ಕೊಟ್ಬಿಟ್ರೆ ಅಲೋಪತಿ ಫಾರ್ಮಕಾಲಜಿಯನ್ನು ಓದ್ಬಿಡ್ತಾರೆ, ಓದಬಾರ್ದು ಅಂತ ಏನಿಲ್ಲ. ಮತ್ತೆ ಅದನ್ನು ಓದಕ್ ಗೊತ್ತಿದ್ರು ಓದ್ಕೊಳ್ಳೋದಕ್ಕೆ ಏನೂ ಸಮಸ್ಯೆ ಆಗೋದಿಲ್ಲ. ಅದೇ ರೀತಿ ಅದನ್ನ ಟೆಕ್ನಿಕ್ಗಳನ್ನು ನಾವು ಒಟ್ಟು ಸೇರ್ಸಿ ಬ್ಲೆಂಡ್ ಮಾಡಬೇಕು. ಈಗ ಕೇರಳದಲ್ಲಿ ಒಂದು ಇಂಟಿಗ್ರೇಟೆಡ್ ಹಾಸ್ಪಿಟಲ್ ಅಂತಿದೆ, ಅಲ್ಲಿ ಒಂದು ಕೇಸ್ ಬಂದಾಗ ಅವನಿಗೆ ಆಯುರ್ವೇದಿಕ್ ಚಿಕಿತ್ಸೆ ಯಾವ ಹಂತದಲ್ಲಿ ಬೇಕು, ಹೋಮಿಯೋಪತಿ ಚಿಕಿತ್ಸೆ ಯಾವ ಹಂತದಲ್ಲಿ ಬೇಕು, ಯುನಾನಿ ಚಿಕಿತ್ಸೆ ಯಾವುದು ಕೊಡಬೇಕು, ಅಲೋಪತಿ ಚಿಕಿತ್ಸೆ ಯಾವ ಹಂತದಲ್ಲಿ ಬೇಕು, ಎಲ್ಲ ಒಟ್ಟಿಗಿರುವಂಥದ್ದು ಒಂದು ಆಸ್ಪತ್ರೆ. ಆ ಥರ ಆಸ್ಪತ್ರೆಗಳಾಗಬೇಕು. ಆ ಥರ ಆಸ್ಪತ್ರೆಗಳಾದಾಗ ನಾವು ಅಲೋಪತಿಯವರು ಆಯುರ್ವೇದರು ಒಟ್ಟಿಗೆ ಕುತ್ಕೊಂಡು ಟ್ರೀಟ್ಮೆಂಟ್ ಮಾಡಬೇಕು. ನಾವು ಇರಬೇಕಾದ್ದು ಸೊಸೈಟಿಗೆ ಫ್ರೆಂಡ್ಲಿ ಆಗಿರಬೇಕು ಬಿಟ್ಟರೆ ನಾವು ಸಿಸ್ಟಮ್ ಫ್ರೆಂಡ್ಲಿ ಅಲ್ಲ. ನಾವು ಸೊಸೈಟಿಗೆ ಏನು ಕೊಡಬೇಕು, ನಮ್ಮಿಂದ ಸೊಸೈಟಿ ಯಾವ ಥರದ ಕೊಡುಗೆಗಳನ್ನು ಯಾವ ಥರ ಕೊಡೋಕ್ಕೆ ಸಾಧ್ಯ, ಅದನ್ನು ನಾವು ಯೋಚನೆ ಮಾಡಿ ಕೊಡಬೇಕು. ಅಂದರೆ ನಾವು ಬಿ ಎಮ್ ಎಸ್ ಎಮ್ ಬಿ ಬಿ ಎಸ್ ರೀತಿಯಲ್ಲಿ ನೋಡದೆ, ಬಿ ಎಮ್ ಎಸ್ ಎಮ್ ಬಿ ಬಿ ಎಸ್ ಅಲ್ಲ, ಈ ಉದಾಹರಣೆಗೆ ಒಬ್ಬ ಸಂಧಿವಾತ ರೋಗಿ ಬಂದಿದ್ದ, ಸಂಧಿವಾತ ರೋಗಿ ಅಲೋಪತಿಯಲ್ಲಿ ಏನು ಮಾಡಕ್ಕೆ ಸಾಧ್ಯ, ನೋವಿನ ಮಾತ್ರ ಕ್ಯಾಲ್ಸಿಯಂ ಮಾತ್ರ ಬಿಟ್ಟು ಬೇರೆ ಏನು ಕೊಡ್ಲಿಕ್ಕೆ ಬರೋದಿಲ್ಲ. ಆಯುರ್ವೇದದಲ್ಲಿ ಬೇರೆ ಏನಾದ್ರು ಕೊಡಕ್ಕೆ ಸಾಧ್ಯ ಇದೆ ಅಂತಂದ್ರೆ ಅದೇ ಆಸ್ಪತ್ರೆಯಲ್ಲಿ ಮತ್ತೊಬ್ಬ ಡಾಕ್ಟರ್ ಕುತ್ಕೊಂಡವನು ಆಯುರ್ವೇದಿಕ ಔಷಧಿಯನ್ನು ಕೊಡ್ತಾರೆ. ಇಂಟಿಗ್ರೇಟೆಡ್ ಮೆಡಿಸಿನ್ ಅಂತಂದ್ರೆ ಆಯುರ್ವೇದ ಡಾಕ್ಟರ್ ಅಲೋಪತಿ ಕೊಡಬೇಕು ಅಂತಲ್ಲ, ಅಲೋಪತಿಕ್ ಡಾಕ್ಟರ್ ಅಲೋಪತಿ ಕೊಡಬೇಕು, ಆಯುರ್ವೇದ ಡಾಕ್ಟರ್ ಆಯುರ್ವೇದಿಕ ಔಷಧಿ ಕೊಡಬೇಕು. ಆದ್ರೆ ಅಲೋಪತಿಕ್ ಮತ್ತು ಆಯುರ್ವೇದ ಡಾಕ್ಟರ್ ಇಬ್ರು ಕುತ್ಕೊಂಡು ಮಾತಾಡಬೇಕು, ಇಬ್ರು ಸಹಯೋಗದಲ್ಲಿ, ಸಹಯೋಗದಲ್ಲಿ ಈ ರೋಗಿಗೆ ಏನ್ ಕೊಡಬೇಕು ಅಂತ. ಅಂದ್ರೆ ಇವನಿಗೆ ಯಾವ್ದು ಒಳ್ಳೇದಾಗುತ್ತೆ, ವೈದ್ಯಕೀಯ ಮುಖ್ಯ ಆಗ್ಬೇಕು, ವೈದ್ಯ ವಿರೋಧಿಯಾಗಿ ಯಾವುದೇ ವಿರೋಧ ಕೆಲಸ. ನಾವಿಬ್ರು ಒಂದೇ, ನನ್ನ ಸಿಸ್ಟಮ್ ನನಗೆ, ಅವನ ಸಿಸ್ಟಮ್ ಅವನಿಗೆ, ಒಟ್ಟು ಹೆಚ್ಚು ರೋಗಿಗೆ ಅನುಕೂಲ ಆಗಬೇಕು, ರೋಗಿಗೆ ಅನುಕೂಲ ಆಗಿ ಯಾವ ತರ ಆಗುತ್ತೆ. ನಾವು ಸೊಸೈಟಿಗೆ ಯಾವ ತರ ಬೆನಿಫಿಟ್ ಮಾಡಬೇಕು, ಪೇಷಂಟ್ ಫ್ರೆಂಡ್ಲಿ ಆಗಿ ನಾವು ಬದುಕಬೇಕು. ಪೇಷಂಟ್ಗೆ ನಾವು ಸಂಧಿವಾತ ಇದ್ದವನಿಗೆ ಕೈಕಾಲು ಗಂಟು ನೋವು ಇದ್ದವನಿಗೆ ನೋವಿನ ಮಾತ್ರೆಯನ್ನು ಕೊಡ್ತಾ ಇದ್ರೆ ಮೂಳೆ ಸೌಕರ್ಯ ಜಾಸ್ತಿ ಆಗುತ್ತೆ, ಮೂಳೆ ಲಡ್ಡ ಆಗುತ್ತೆ, ಅವನಿಗೂ ಗೊತ್ತಿದೆ. ಅದಕ್ಕೆ ನಾನು ಇತ್ತೀಚೆಗೆ ಒಂದು ಪೇಪರ್ ನ ನೋಡಿದೆ, ಅಲ್ಲಿ ನನಗೆ ಒಬ್ಬರು ಪರಿಚಯ ಇದ್ದವರಿಗೆ ಸಂಧಿವಾತ ಅಂತ ಹೇಳಿ ಅವರ ನರಗಳು ಉಬ್ಬಿ ಎಲ್ಲ ಈ ರೀತಿ ಆಗಿತ್ತು. ಸುಮ್ಮನೆ ನೋಡಿ ಅದು ಪಿತ್ತದಿಂದ ಆಗ್ತದೆ ಅದು, ಹಾಗಾಗಿ ಪಿತ್ತ ಶಮನ ಪಿತ್ತಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದ್ರೆ ಅದರ ಇದು ಆಗ್ತದೆ ಅಂತ, ಏನೋ ನೋವು ಕಡಿಮೆ ಆಗ್ತಾ ಬರುತ್ತೆ, ಕಡಿಮೆ ಆಗ್ತಾ ಬರುತ್ತೆ, ನೋವು ಕಡಿಮೆ ಆಗ್ತಾ ಬರುತ್ತೆ. ಆದ್ರೆ ಕಾನ್ಸೆಪ್ಟ್ ನಮ್ಮ ಹತ್ರ ಇದೆ, ನಾವು ಬೋನ್ ಕ್ಯಾಲ್ಸಿಫಿಕೇಶನ್ ಆಗೋದು ಹೇಗೆ, ಆ ಹಂತದಲ್ಲಿ ವಾತ ಪಿತ್ತದ ಕೆಲಸಗಳೇನಿದೆ, ಕಫದ ಕೆಲಸ ಏನಿದೆ, ಅಲ್ಲಿ ಯಾವ್ದನ್ನ ಸರಿ ಮಾಡ್ಕೋಬೇಕು ನಾವು ನೋಡಿ ಅದನ್ನ ಸರಿ ಮಾಡಕ್ ನಮಗೆ ಬರ್ತದೆ. ಹಾಗಾಗಿ ಯಾವುದು ಕ್ರಾನಿಕ್ ಡಿಸಾರ್ಡರ್ಸ್ ಇದೆ, ಯಾವುದು ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಇದೆ, ಯಾವ್ದು ಮೆಟಾಬಾಲಿಕ್ ಡಿಸಾರ್ಡರ್ಸ್ ಇದೆ, ಅಲ್ಲಿ ನಮ್ಮ ಪಾತ್ರ ದೊಡ್ಡದಿದೆ. ಸೊ ನಾವು ಯಾವಾಗಲೂ ಮಾತಾಡ್ತೇವೆ, ಸರ್ಜರಿ ಇಸ್ ಅವರ್ ದೇರ್ ಸ್ಟ್ರೆಂತ್, ಮೆಡಿಸಿನ್ ಇಸ್ ಅವರ್ ಸ್ಟ್ರೆಂತ್ ಅಂತ. ಮೆಡಿಸಿನ್ ಇದೆಯಲ್ಲ, ನಾವು ಈಗ ಇವತ್ತು ಕೂಡ ಡಯಾಬಿಟಿಸ್ ಅನ್ನ ಪ್ರಾರಂಭದಿಂದ ಕೊನೆಯವರೆಗೂ ಯಾವ ಹಂತದಲ್ಲೂ ಅಲೋಪತಿಯವರಿಗೆ ಹುಷಾರ್ ಮಾಡಕ್ ಆಗುದಿಲ್ಲ. ನಾವು ಕೊನೆ ಪಕ್ಷ ಒಂದೇ ಸಲ ಹುಷಾರ್ ಮಾಡಬಲ್ಲೇವೆ, ಆಯುರ್ವೇದದಲ್ಲಿ ಹುಷಾರ್ ಮಾಡ್ಲಿಕ್ಕೆ ಸಾಧ್ಯ. ನಾವು ನಾಳೆ ಬೆಳಗ್ಗೆ ಮುಂಚೆ ಅವನಿಗೆ ಡಯಾಬಿಟಿಸ್ ಇಲ್ಲ, ಈ ಸ್ವೀಟ್ ತಿನ್ಕೊಂಡು ಇರು ಹೇಳಕ್ ಸಾಕ್ಯತೆ ನಮ್ಮ ಹತ್ರ ಇದೆ, ಅಲೋಪತಿಲಿ ಆ ವ್ಯವಸ್ಥೆಯೇ ಇಲ್ಲ, ಯಾಕಂದ್ರೆ ಅದು ಮೆಡಿಸಿನ್ ಅವ್ರ ಸ್ಟ್ರೆಂತ್ ಅಲ್ವೇ ಅಲ್ಲ. ಹಾಗಾಗಿ ಅಂತ ಸಂದರ್ಭಗಳಲ್ಲಿ ಅಂತ ಕಂಡೀಷನ್ಗಳಲ್ಲಿ ನಮ್ಮಿಂದ ಏನ್ ಮಾಡಕ್ ಸಾಧ್ಯ, ಆಯುರ್ವೇದಿಕ ಸಿಸ್ಟಮ್ ಇಂದ ಏನ್ ಮಾಡೋದಕ್ಕೆ ಸಾಧ್ಯ, ಅಥವಾ ಯುನಾನಿ ಆಗಿರ್ಬೋದು ಅಥವಾ ಹೋಮಿಯೋಪತಿ ಆಗಿರ್ಬೋದು, ಈ ಬೇರೆ ಬೇರೆ ಸಿಸ್ಟಮ್ಗಳು ಎಲ್ಲೆಲ್ಲಿ ಹೆಚ್ಚು ಕೊಡುಗೆಯನ್ನು ಕೊಡೋಕೆ ಸಾಧ್ಯ ಅಂತ ಹೇಳಿ
ಅದನ್ನು ಒಟ್ಟು ಸೇರಿಸಿ ಇಂಟಿಗ್ರೇಟೆಡ್ ಸಿಸ್ಟಮ್ ಅಂತ ಮಾಡಿ. ಬಹಳ ವಿಚಿತ್ರ ಅಂತ ಹೇಳಿದ್ರೆ ಕೆಲವು ಅಲರ್ಜಿಗೆ ಈ ಹೋಮಿಯೋಪತಿಯ ಇದನ್ನ ತುಂಬಾ ಚೆನ್ನಾಗಿ ಬರುತ್ತೆ, ತುಂಬಾ ಬರ್ತದೆ. ಅದು ಯಾಕೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೌದು ಹೌದು, ಅದೇನೋ ಕೆಲಸ ಮಾಡ್ತದೆ ಯಾಕೆ ಅಂತ ಗೊತ್ತಿಲ್ಲ. ಹೌದು ಹೌದು, ಹಾಗಾಗಿ ಅದೆಲ್ಲದರ ಒಂದು ಸಹಯೋಗ ಮಾಡಿ ಹೌದು ಕೋಆಪರೇಷನ್ ಮೂಲಕ ರೋಗಿಗೆ ಹೆಚ್ಚು ಪರಿಹಾರ ಮಾಡಬೇಕು. ಅದಲ್ಲದೆ ಈ ಲೈಫ್ ಸ್ಟೈಲ್ ಹೇಳಿದ್ರಿ, ಲೈಫ್ ಸೈನ್ಸ್ ಅಂತ ಹೇಳಿದ್ರಿ ನೀವು ಆಯುರ್ವೇದ ಅಂತ ಹೇಳಿ, ಅದೇ ರೀತಿಯಲ್ಲಿ ನಮ್ಮ ಅದು ಬಾರದಂತೆ ತಡಿಲಿಕ್ಕೆ, ಅಂದರೆ ಈ ಕ್ರೋನಿಕ್ ಡಿಸಾರ್ಡರ್ಸ್ ಅಂತ ಏನು ಹೇಳ್ತಾರೆ, ಭಾಳ ಹೆಚ್ಚು ಕಾಲ ಒಬ್ಬರು ಇರುವಂಥ ರೋಗಗಳು, ಈ ಸಂಧಿವಾತ ಇರ್ಬೋದು, ಡಯಾಬಿಟಿಸು ಇತ್ಯಾದಿ, ಆಮೇಲೆ ಆಟೋ ಇಮ್ಯೂನ್, ನೀವು ಅದು ಪಿತ್ತ ಅಂತ ಹೇಳಿ ಬರ್ತದೆ ಅಂತ ಹೇಳಿ, ಅಗ್ನಿ ಅಂತ ಹೇಳಿದ್ವಿ. ಆ ಆಟೋ ಇಮ್ಯೂನಿಗಳಿಗೆ ನಾವು ನಮ್ಮಲ್ಲಿ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಕುಟುಂಬದಲ್ಲಿ ಆ ರೀತಿಯ ಸಮಸ್ಯೆಗಳಿದೆ ಅಂತ ಗೊತ್ತಿದ್ರೆ ಅದನ್ನು ಯೋಚನೆ ಮಾಡಿ ಅದಕ್ಕೆ ಬೇಕಾದಂಥ ಪ್ರಿವೆಂಟಿವ್ ಆಗಿ ಅದಕ್ಕೆ ಬೇಕಾದ ಮುನ್ನೆಚ್ಚರಿಕೆ ಕ್ರಮವನ್ನು ನಾವು ಕೈಗೊಳ್ಳಬಹುದು ಅಂತ ಅದ್ರ ಬಗ್ಗೆ ಹೆಚ್ಚು ಯೋಚನೆ ಮಾಡಬೇಕಾದ ಕ್ರಮ ಇದೆ. ಅದರ ಜೊತೆಗೆ ಈಗ ಇನ್ನೊಂದು ಹೇಳಬೇಕೆ ಭಾಳ ಇದಾಗಿ ಚಿಕ್ಕದಾಗಿ, ಈಗೇನು ನ್ಯಾನೋ ಮೆಡಿಸಿನ್ ಅಂತ ಹೇಳ್ತಾ ಇದ್ದಾರೆ, ಅದು ಭಸ್ಮಕ್ಕೆ ಸಂಬಂಧಪಟ್ಟಂತೆ, ಅದರಿಂದ ಭಸ್ಮ ಬೇರೆ ಈಗ ಸುಟ್ಟ ಭಸ್ಮ ಹೇಗೆ ಕೆಲಸ ಮಾಡ್ತದೆ ಅಂತ, ಆದ್ರೆ ಅದು ಅದರಿಂದ ಏನೋ ಈ ಇತ್ತೀಚೆಗೆ ರಿಸರ್ಚ್ಗಳು ಬರ್ತಾ ಇದೆ. ಹೌದು, ಬ್ಲಡ್ ಬ್ರೈನ್ ಬ್ಯಾರಿಯರ್ ಕೂಡ ಕ್ರಾಸ್ ಮಾಡುತ್ತೆ ಅಂತ ಇವತ್ತು ಪ್ರೂವ್ ಆಗಿದೆ. ಪ್ರೂವ್ ಆಗಿದೆ. ಹೌದು, ನಮ್ಮ ನ್ಯಾನೋ ಮೆಡಿಸಿನ್ಗಳು ನಮ್ಮಲ್ಲಿ ಕೂಪಿ ಪಕ್ವ ರಸಗಳು ಅಂತ, ಅದನ್ನ ಹೆಚ್ಚು ಹೆಚ್ಚು ಟೆಂಪರೇಚರ್ ನಲ್ಲಿ ಸುಡ್ತೀವಿ, ಅದು ಸುಟ್ಟು ರೆಡಿ ಮಾಡ್ತೀವಿ. ಸುಡೋದ್ ಸುಮ್ಮನೆ ಸುಮ್ಮನೆ ಬೆಂಕಿ ಸುಟ್ಟು ಹಾಕ್ಬಿಡೋದಲ್ಲ, ಅದಕ್ಕೊಂದು ಪ್ರೊಸೆಸ್ ಇದೆ. ಆ ಪ್ರೊಸೆಸ್ ನಲ್ಲಿ ಸುಡ್ತೀವಿ, ಅದು ಸುಟ್ಟಾಗ ಅದ್ರದ್ದು ಮೈಕ್ರೋಫೈನ್ ಪೌಡರ್ಗಳಾಗ್ತದೆ, ಅದು ಎಷ್ಟು ಅಂತಂದ್ರೆ ಬ್ಲಡ್ ಬ್ರೈನ್ ಬ್ಯಾರಿಯರ್ ಕೂಡ ಕ್ರಾಸ್ ಮಾಡುತ್ತೆ ಅಂತ ಪ್ರೂವ್ ಆಗಿದೆ. ನಮ್ಮಲ್ಲಿ ಹೋಟಲಿಗಳು ಅಂತ ಬರ್ತದೆ ಅಥವಾ ಪ್ರಾಪರ್ಟಿ ಕಲ್ಪನೆಗಳು ಅಂತ ಬರುತ್ತೆ, ಬೇರೆ ಬೇರೆ ರೀತಿಯ ಔಷಧಿಗಳಿದೆ, ಅದು ಆ ಕೆಲಸವನ್ನು ಮಾಡುತ್ತೆ. ಪೆನಿಟ್ರೇಷನ್ ತುಂಬಾ ಜಾಸ್ತಿ ಇದೆ, ಅದು ಅದರ ತಿಳುವಳಿಕೆಯನ್ನು ಕೂಡ ನಾವು ಮುಟ್ಟಿಸಬೇಕು ಅಂತ ಹೇಳಿ ಜನರಿಗೆ. ನಾವು ಅದನ್ನ ಅವತ್ತಿನ ಕಾಲಕ್ಕೆ ನಮ್ಗೆ ಇಂಗ್ಲಿಷ್ ಗೊತ್ತಿರ್ಬೇಕು, ನ್ಯಾನೋ ಮೆಡಿಸಿನ್ ಹೇಳಲಿಲ್ಲ. ಈಗ ನ್ಯಾನೋ ಮೆಡಿಸಿನ್ ಅಂತ ಬಂದ ಮೇಲೆ ಇದು ನಮ್ದೇ ಅಂತ ಹೇಳ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಆಮೇಲೆ ಮತ್ತೊಂದು ರೀತಿಯಲ್ಲಿ ಏನೋ ಗೊಡ್ಡು ಏನೋ ಮಾಡ್ತಿದ್ರು ಹಿಂದೆ ಅನ್ನುವ ಪರಿಕಲ್ಪನೆ ಕೂಡ ಇದೆ. ಇದು ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೊತ್ತಾಗ್ತದೆ. ಈಗ ಅದು ಈ ಫಾರ್ಮಕಾಲಜಿಯ ತಿಳುವಳಿಕೆ ಇದ್ದವರಿಗೆ, ಈಗ ಬೆಲ್ಲ ಅಂತ ಹೇಳಿದರೆ ಹೊಸದಾಗಿ ಮಾಡಿದ ಬೆಲ್ಲ ನಮಗೆ ಗೊತ್ತಿದೆ, ಬಿಸಿ ಬೆಲ್ಲದ ರುಚಿ ಬೇರೆ, ಹಳೆ ಬೆಲ್ಲದ ರುಚಿ ಬೇರೆ, ಹುಳಿ ಬೆಲ್ಲದ ರುಚಿ ಬೇರೆ ಅಂತ. ಹೌದು, ಆದರೆ ಆದರೆ ತುಪ್ಪ ಇರ್ಬೋದು, ಬೆಲ್ಲ ಇರ್ಬೋದು, ಯಾವುದೇ ಆಯುರ್ವೇದಿಕ್ ಫಾರ್ಮಕಾಲಜಿಯಲ್ಲಿ ಔಷಧ ಶಾಸ್ತ್ರದಲ್ಲಿ ಆ ಔಷಧಕ್ಕೆ ಎಷ್ಟು ವಯಸ್ಸಾಗಿದೆ, ತುಪ್ಪ ಹಳೆ ತುಪ್ಪ, ಹೊಸ ಆಕಳ ತುಪ್ಪ, ಹಳೆ ಆಕಳ ತುಪ್ಪ, ಈ ಆಮೇಲೆ ಬೆಲ್ಲ ಎಷ್ಟು ಹಳೆದಾಗಿದೆ, ಹುಳಿದಾಗಿದೆ, ಇದೆಲ್ಲಕ್ಕೂ ಬಹಳ ಸೂಕ್ಷ್ಮವಾಗಿ ಅದನ್ನು ಮಾಡಿದ್ದಾರೆ. ಅದು ಹಳೆದಾದ್ರೆ ಏನು, ಹೊಸದಾದ್ರೆ ಏನೋ ಇಲ್ಲ, ಈ ಹಳೆ ಅಕ್ಕಿ ಹೊಸ ಅಕ್ಕಿ ಉಂಡವರಿಗೆ ವ್ಯತ್ಯಾಸ. ಹಾಗೆ ಅಷ್ಟು ಸೂಕ್ಷ್ಮವಾಗಿದೆ ಅನ್ನೋ ತಿಳುವಳಿಕೆ ಕೂಡ ನಮ್ಮಲ್ಲಿಲ್ಲ, ಅದು ಒಂದು ಮೂಡಬೇಕು. ಇದ್ರ ಜೊತೆಗೆ ಒಂದು ನಾಡಿಯದ ಬಗ್ಗೆ ಹೇಳಬೇಕು, ಇತ್ತೀಚೆಗೆ ಅದ್ರ ಬಗ್ಗೆ ಕೂಡ ಗಮನ ಹರಿತಾ ಇದೆ. ಈ ಸ್ಟೆಥೋಸ್ಕೋಪ್ನಲ್ಲಿ ಹಾಕಿಕೊಂಡ ತಕ್ಷಣ ಒಂದು ದೊಡ್ಡ ಡಾಕ್ಟರ್ ಅನ್ನೋ ಒಂದು ಇದಿದ್ದಾರೆ ಜನರಲ್ಲಿ, ಏನೋ ಡಾಕ್ಟರ್ ಅನ್ನೋ ಒಂದು ತಿಳುವಳಿಕೆ. ಆದರೆ ಸ್ಟೆಥೋಸ್ಕೋಪ್ನಲ್ಲಿ ಗೊತ್ತಾಗೋದು ಬಹುಶಃ ಬರೀ ಲಬ್ಡಬ್ ಮಾತ್ರ. ಆದರೆ ಈ ನಾಡಿಯಲ್ಲಿ ನೋಡಿ ಅದಕ್ಕಿಂತ ಹೆಚ್ಚು ಸೂಕ್ಷ್ಮವಾದ ವಿಚಾರಗಳನ್ನು ತಿಳ್ಕೊಳ್ಬೋದು ಅನ್ನೋ ಒಂದು ವಿಚಾರ ನಾನು ಕೇಳಿದೆ. ಅದ್ರ ಬಗ್ಗೆ ಏನಾದರೂ ಸ್ವಲ್ಪ ನಾಡಿ ಪರೀಕ್ಷಕರು ಅಂತ ಹೇಳಿ ಮುಂಚಿನ ಕಾಲದಲ್ಲಿ ತುಂಬ ಜನ ಇದ್ರು, ತುಂಬ ಜನ ಎಲ್ಲರೂ ಸಾಮಾನ್ಯ ಈ ರಾಜವೈದ್ಯರು ಅಂತೆಲ್ಲ ಏನಿರ್ತಿದ್ರು ಅವರೆಲ್ಲ ನಾಡಿ ನೋಡಿ ಹೇಳೋಂಥವ್ರಾಗಿದ್ರು, ನಾಡಿ ಪರೀಕ್ಷೆ ಮಾಡಿ. ಅದು ನಂತರದ ಡೆವಲಪ್ಮೆಂಟ್ಗಳಲ್ಲಿ ನಾಡಿ ಪರೀಕ್ಷೆ ಮಾಡೋ ಸೂಕ್ಷ್ಮತೆ ಕಡಿಮೆ ಕಡಿಮೆ ಆಗ್ತಾ ಬಂದು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಬರಲಿಲ್ಲ. ಈಗ ಮತ್ತೆ ಪುನಃ ಡೆವಲಪ್ ಆಗಿದೆ, ಸಾಕಷ್ಟು ಪುಸ್ತಕಗಳು ಬರ್ತದೆ ಅದ್ರ ಮೇಲೆ. ನಾಡಿ ಪರೀಕ್ಷೆ ಅನ್ನೋದೇನಿದೆ, ಕೇವಲ ನಾವು ಸುಮ್ಮನೆ ಒಂದು ಮೂರು ಬೆಳೆ ಇಟ್ಟ ತಕ್ಷಣ ಅವನಿಗೇನು ಕೌಂಟ್ ಮಾತ್ರ ಗೊತ್ತಾಗುತ್ತೆ, ಬೇರೆ ಏನು ಗೊತ್ತಾಗೋದಿಲ್ಲ ಅಂತ. ಅದು ನೀವು ಸಂಗೀತದಲ್ಲಿ ಏಳು ತಂತಿಗಳನ್ನು ನೀವು ಬೇರೆ ಬೇರೆ ಥರ ಮೀಟಿದಾಗ ಸಾವಿರಾರು ರಾಗಗಳು ಹೊರಡುತ್ತದೆ, ಅದರಲ್ಲಿ ಬೇರೆ ಬೇರೆ ಸ್ವರಗಳು ಹೊರಡುತ್ತದೆ. ಹಾಗೆ ಈ ನಾಡಿ ಕೂಡ ನಮ್ಮ ದೇಹವನ್ನು ಪ್ರತಿನಿಧಿ ಮಾಡುತ್ತೆ. ನಾನು ಆವಾಗ ನಾಲಿಗೆಯನ್ನು ನೋಡಿ ನಾವು ಡೈಜೆಷನ್ ಬಗ್ಗೆ ಹೇಗೆ ಹೇಳ್ತೀವಿ ಅಂತ ಹೇಳಿದ್ನೋ ಅದೇ ಥರ ಮನುಷ್ಯನ ನಾಡಿಯಲ್ಲಿ ಅವನ ಪೂರ್ತಿ ಇತಿಹಾಸವೇ ಸಿಗುತ್ತೆ. ಪೂರ್ತಿ ಇತಿಹಾಸ ಅಂತಂದರೆ ಅವನ ಪೂರ್ತಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಎಲ್ಲ ಇತಿಹಾಸಗಳನ್ನು ನಾವು ತೆಗೆಯೋದಕ್ಕೆ ಸಾಧ್ಯ. ಅದ್ರ ಬಗ್ಗೆ ಸಾಕಷ್ಟು ವರ್ಕ್ಗಳನ್ನು ಮಾಡಿರುವಂಥ ಪಂಡಿತರು ಇವತ್ತು ಕೂಡ ಕೆಲವರು ಇದ್ದಾರೆ, ಇನ್ನೂ ತುಂಬ ಜನ ಇದ್ರು, ಹೆಸರು ಗೊತ್ತಿದೆ. ಈಗ ಕೆಲವರು ಇದ್ದಾರೆ, ಈಗ ಕೆಲವರು ಕೆಲವು ವೈದ್ಯರು ಅದ್ರ ಬಗ್ಗೆ ತುಂಬ ಕೆಲಸ ಮಾಡ್ತಿದ್ದಾರೆ. ಅಲ್ಲಿ ಒಬ್ರು ವಸಂತ ಲಾಡ ಅಂತ ಒಬ್ರು ಅದ್ರ ಬಗ್ಗೆ ಒಂದು ಪುಸ್ತಕವನ್ನು ಕೂಡ ಬರೆದಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಕೊಪ್ಪದ ಹತ್ರ ಒಬ್ರು ಗಣೇಶ್ ರಾವ್ ಅಂತಿದ್ರು, ಕೊಗ್ರೆ ಗಣೇಶ್ ರಾವ್ ಅಂತ. ಅವರು ಕೇವಲ ನಾಡಿಯನ್ನು ಹಿಡಿದು ಇವತ್ತಾಗಿರೋ ಕಾಯಿಲೆದಲ್ಲ, ಇವತ್ತುವರೆಗೆ ಜ್ವರ ಬಂದಿದ್ದನ್ನು ಹಿಡಿದು ದೊಡ್ಡ ಕೆಲಸ ಅಲ್ಲ. ಒಂದು ವರ್ಷದ ಹಿಂದೆ ಎಂಥ ಜ್ವರ ಬಂದಿತ್ತು, ಆವಾಗ ಅವ್ರು ಯಾವ ಥರ ಟ್ರೀಟ್ಮೆಂಟ್ ಮಾಡಿದ್ದು, ಅಲ್ಲಿ ಏನು ತಪ್ಪು ನಡೆದಿತ್ತು ಅನ್ನೋದನ್ನು ಕೂಡ ಹೇಳ್ಬಲ್ಲವರಾಗಿದ್ದಂತೆ. ಅದನ್ನು ನೋಡಿದ್ದೀನಿ, ಒಬ್ಬರೇ ಗಣೇಶ್ ರಾವ್ ಅವರನ್ನು
ಸ್ವತಃ ಪರಿಚಯ ಮಾಡ್ಕೊಂಡಿದ್ದೀನಿ. ಹಾಗೆ ಅದಕ್ಕಿಂತ ಮುಂಚೆ ಶ್ರೀರಂಗ ಮಹಾಗುರುಗಳು ಅಂತ ಅವರು ಈ ನಾಡಿಯನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಮಾಡಿದ್ದು. ಎಷ್ಟು ಅಂತಂದರೆ, ಒಂದು ಹೆಣ್ಣು ಮಗಳಿಗೆ ನೀವು ದಾರ ಕಟ್ಟಿಕೊಂಡು ಹೋದರೆ ಆ ದಾರ ಹಿಡಿದು ಹೇಳ್ತಿದ್ದಂತೆ. ಒಂದು ಔಷಧಿ ಗಿಡವನ್ನು ಅವ್ರ ಕೈಯಲ್ಲಿ ಕೊಟ್ಟರೆ, ಔಷಧಿ ಗಿಡ ಅವ್ರ ಕಣ್ಣು ಕಟ್ಟಿಬಿಟ್ಟು ನೀವು ಔಷಧಿ ಗಿಡವನ್ನು ಕೈಯಲ್ಲಿ ಹಿಡಿದು ಅವ್ರ ನಾಡಿಯನ್ನು ಪರೀಕ್ಷೆ ಮಾಡಿ ಇದು ಇಂಥ ಔಷಧಿ ಗಿಡ ಅಂತ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಡೆವಲಪ್ಮೆಂಟ್ ಕೂಡ ನಾಲೆಜ್ ನಾಲೆಜ್ ಅಂದ್ರೆ ಅದು ತುಂಬಾ ಸೂಕ್ಷ್ಮವಾಗಿ ಬೆಳೆಸ್ಕೊಂಡು ಹೋಗುವಂಥದ್ದು. ಒಂದು ಕೋರಿಲೇಟಿವ್ ಸ್ಟಡಿ ಅಂತ ಹೇಳಿದ್ರೆ, ಅಂದ್ರೆ ಅದಕ್ಕೆ ಎಷ್ಟು ಈ ಅದೊಂದು ರೀತಿಯ ವೇವ್ ಫಾರ್ಮ್ ಅಂತ ತಿಳ್ಕೊಂಡ್ರೆ, ಈ ಲಬ್ ಡಬ್ ಒಂದು ಎರಡು ಅನ್ನೋದಕ್ಕಿಂತ ಇದೊಂದು ವೇವ್ ಫಾರ್ಮ್ ಅಂತ ನೀವು ಸಂಗೀತ ಅಂತ ಏನ್ ತರಂಗ ಅದನ್ನ ತಿಳ್ಕೊಂಡ್ರೆ ಅದರ ಪ್ಯಾಟರ್ನ್ ಗಳು ಯಾವ್ಯಾವ್ದು ಯಾವ್ಯಾವ್ದನ್ನ ರೆಪ್ರೆಸೆಂಟ್ ಮಾಡ್ತದೆ ಅಥವಾ ಪ್ರತಿಬಿಂಬಿಸ್ತವೆ ಅನ್ನೋದನ್ನ ಅದೊಂದು ಬಹಳ ಆಳವಾಗಿ ಅಧ್ಯಯನ ಮಾಡಿ ಅದನ್ನ ರೆಕಾರ್ಡ್ ಮಾಡಬೇಕಾದ ಅವಶ್ಯಕತೆ ಇದೆ. ಖಂಡಿತ ಅವಶ್ಯಕತೆ ಇದೆ. ಹಾಗಾಗಿ ಅದು ಅದನ್ನ ತಳ್ಳಿ ಹಾಕಬಾರದು ಅಂತ. ನಮ್ಮಲ್ಲಿ ಹಿಂದೆಲ್ಲ ನಾಡಿ ನೋಡಿ ಒಬ್ರು ಗರ್ಭಿಣಿ ಅಲ್ಲ ಅಂತ ಹೇಳ್ತಿದ್ರು. ಖಂಡಿತ ಖಂಡಿತ ಹೆಚ್ಚು ಏನು ನೋಡದೆ ಈಗ ಬ್ಲಡ್ ಟೆಸ್ಟ್ ಮಾಡಿದ್ರು, ಕಿಟ್ಗಳ ಮೂಲಕ ಟೆಸ್ಟ್ ಮಾಡಿದ್ರು ಅನುಮಾನ ಆಗ್ತದೆ, ತಪ್ಪಾಗ್ತದೆ ಅಂತದ್ರಲ್ಲಿ ಬರೀ ನಾಡಿಯಲ್ಲಿ ಹೇಳ್ತಿದ್ರು. ನಾಡಿಯೆಲ್ಲ ನೋಡಿ ಗಂಡು ಹೆಣ್ಣು ಆಗ್ತದೆ ಅಂತ ಹೇಳೋರು ಇದ್ರೆ ಅಂತ ಹೇಳ್ತಾರೆ. ಹಾಗಾಗಿ ಸೂಕ್ಷ್ಮ ಬಹಳ ಇದೆ ಅನ್ನೋ ವಿಚಾರ ಇಲ್ಲ. ಆಯ್ತು, ಇನ್ನು ಮುಗಿಯೋದಕ್ಕಿಂತ ಮುಂಚೆ ಒಂದು ಬೇರೆ ವಿಚಾರ, ಈ ಮದ್ದು ಹಾಕುವುದು ಅನ್ನೋದು ಒಂದು ಜನರಲ್ಲಿ ಒಂದು ನಂಬಿಕೆ ಇದೆ, ಅದೆಷ್ಟು ಪ್ರಮಾಣದಲ್ಲಿ ಸರಿ, ಅದಕ್ಕೆ ಪರಿಹಾರ ಇದೆಯಾ ಅಥವಾ ಅದು ಹೌದೇ ಹೇಗೆ? ಮದ್ದು ಹಾಕೋದು ಅಂತಂದ್ರೆ, ನಮ್ಮಲ್ಲಿ ದೂಷಿ ವಿಷ ಅಂತ ಒಂದು ಕ್ರಮ ಇತ್ತು. ಅಂದರೆ ದೇಹಕ್ಕೆ ಯಾವುದು ಜೀರ್ಣ ಆಗೋದಿಲ್ಲ, ಅದು ಆಗದೆ ಹಾಗೆ ಕೂತ್ಕೊಳ್ತದೆ, ಆ ಥರ ವಸ್ತುಗಳನ್ನು ತಿನ್ನಿಸೋದು. ಅದು ಆ್ಯಕ್ಚುಲಿ ಯಾರೋ ಒಬ್ಬರು ಹಾಕಿದ್ದು ಅಂತಲೇ ಆಗಬೇಕು ಅಂತಿಲ್ಲ. ಕೆಲವೊಮ್ಮೆ ನಾವು ದಿನನಿತ್ಯ ಮನೆಯಲ್ಲಿ ಊಟ ಮಾಡಿದ್ದೆ ಸರಿಯಾಗಿ ಡೈಜೆಷನ್ ಆಗದೇ ಇದ್ದಿದ್ದಾಗಿದ್ದರೆ ಅದು ಆಗಿರೋ ಸಾಧ್ಯತೆ ಇರುತ್ತೆ. ಅದನ್ನು ನಾವು ಸಿಂಪಲ್ ಇಂಡೈಜೆಷನ್ ಅಂತ ಕರಿಬೋದು. ಇಂಡೈಜೆಷನ್ನ ಯಾವುದೋ ಒಂದು ಹಂತ ಆಗುತ್ತೆ, ಡೈಜೆಷನ್ ಸರಿ ಆಗುತ್ತೆ, ಅದು ಕುತ್ಕೊಂಡು ತುಂಬ ದಿನಗಳ ನಂತರ ಕಾಯಿಲೆ ಬರ್ತಾ ಇರೋಂಥದ್ದು. ಅದು ಮದ್ದು ನೀವು ಇಂಟಾಕ್ಸಿಕೇಷನ್ನು ಒಬ್ರು ಹಾಕಿದ್ದು ಅಂತಲೇ ಆಗಬೇಕು ಅಂತಿಲ್ಲ, ನಾವು ತಿಂದಿದ್ರಲ್ಲೇ ಆಗಿರ್ಬೋದು. ಕೆಲವೊಂದು ವಸ್ತುಗಳು ದೇಹಕ್ಕೆ ಹೋದ ಮೇಲೆ ಅದು ತಾನೂ ಜೀರ್ಣ ಆಗೋದಿಲ್ಲ, ಬೇರೆ ಅದನ್ನು ಜೀರ್ಣ ಮಾಡೋಕ್ಕೆ ಬಿಡೋದಿಲ್ಲ. ಆ ಥರದ ಕೆಲವೊಂದು ವಸ್ತುಗಳಿದ್ದು ಅವತ್ತಿನ ಕಾಲದಲ್ಲಿತ್ತು, ಇವತ್ತು ಕೂಡ ಅದನ್ನು ಬಳಸ್ತೇವೆ. ಕೆಲವೊಮ್ಮೆ ನಾವು ಮಾತಾಡೋಕೆ ಹೇಳ್ತೇವೆ, ನಾವೀಗ ಆಹಾರ ಹೊಟ್ಟೆ ತುಂಬ ತಿಂದ ಮೇಲೆ ನಾವು ಕೇಸರಿ ಬಾತ್ ತಿಂದ್ರೆ ಕೇಸರಿ ಬಾತ್ ಜೀರ್ಣ ಆಗೋದಿಲ್ಲ, ತಾನು ಜೀರ್ಣ ಆಗಿದ್ರೆ ಬೇರೆದನ್ನು ಜೀರ್ಣ ಮಾಡೋಕ್ಕೂ ಬಿಡೋದಿಲ್ಲ. ಆ ಥರ ಕುತ್ಕೊಂಡಿರೋದು ಅದು ನಿಧಾನವಾಗಿ ಕಂಟಿನ್ಯೂ ಆಗ್ತಾ ಹೋಗ್ತದೆ. ಅದು ನಮ್ಮಲ್ಲಿ ದೂಷಿ ವಿಷ ಅಂತಂದ್ರೆ ಅದು ಆಮ, ಅದು ಒಂದು ರೀತಿ ಆಮ ಅನ್ಡೈಜೆಸ್ಟೆಡ್ ಫುಡ್ ಮೆಟೀರಿಯಲ್. ಅದು ಹಿಂದೆ ಅದನ್ನು ಕೆಲವರು ದುಷ್ಟತನದಿಂದ ಹಾಕ್ತಿದ್ರು. ಅದು ರಾಜರ ರಾಜಮಹಾರಾಜ ಕಾಲದಲ್ಲಿ ಅವೆಲ್ಲ ಬಂದಿರುವಂಥದ್ದು, ವಿರೋಧಿಗಳಿಗೆ ಅವನ್ನ ವಿಷ ತಿನ್ನಿಸಿ ಹಾಳು ಮಾಡುವಂಥದ್ದು, ಆ ಥರ ಮಾಡುವಂಥದ್ದು ಏನು ಬಂದಿತ್ತಲ್ಲ, ಆ ಕ್ರಮಗಳು ಕೆಲವರು ಮನೆಗಳಲ್ಲಿ ಉಳ್ಕೊಂಡು ಅದು ಮದ್ದು ಹಾಕ್ತಿದ್ರು ಅನ್ನೋ ಅಂದರೆ ವಾಡಿಕೆಯಲ್ಲಿ ಇತ್ತು. ಅದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದಕ್ಕಿಂತ ಮದ್ದು ಹಾಕೋದು ಕ್ರಮ ಇದ್ದಿದ್ದು ನಿಜ, ಅದು ಅವರೇ ಹಾಕ್ತಿದ್ರು ಅಥವಾ ಅವರಿಗೆ ಹಾಕ್ತಿತ್ತೋ ಗೊತ್ತಿಲ್ಲ, ಬಟ್ ಆ ಥರದ್ದೊಂದು ಕ್ರಮ ಇದೆ. ಅದು ನಮ್ಮ ಆಯುರ್ವೇದದಲ್ಲಿ ಅದಕ್ಕೆ ನಾವು ದೂಷಿ ವಿಷ ಅಂತ ಕರಿತೇವೆ. ಅದು ಅದಕ್ಕೆ ಚಿಕಿತ್ಸೆ ಕೂಡ ಇದೆ, ಚಿಕಿತ್ಸೆ ಕೂಡ ಅದಕ್ಕೆ ಈಗ ನಾಟಿ ವೈದ್ಯರು ಅದಕ್ಕೆ ಕ್ಲೆನ್ಸಿಂಗ್ ವಾಂತಿ ಮಾಡಿಸೋದು ಅಥವಾ ಬೇದಿಗೆ ಹೋಗೋಂಗೆ ಕೊಡೋದು ಅಥವಾ ಜೀರ್ಣ ಆಗಿ ಹೋಗೋಂಗೆ ಕೊಡೋದು, ಆ ಥರ ಔಷಧಿಗಳನ್ನು ಕೊಡ್ತಿದ್ರು. ನಾವು ಕೂಡ ಅದೇ ರೀತಿ ಔಷಧಿಗಳನ್ನು ಕೊಟ್ಟು ಅದನ್ನು ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಬರ್ತದೆ. ಅದಕ್ಕೆ ಸಂಬಂಧದಿಂದ ನಾಟಿ ವೈದ್ಯ ಅಂತ ಹೇಳಿದ್ರಿ, ನಾಟಿ ವೈದ್ಯ ಅಂದ್ರೆ ಎಲ್ಲವೂ ಆಯುರ್ವೇದ ಮೂಲದಿಂದ ಬಂದಿದ್ದು, ಅದರದ್ದು ಕೊಲೋಕ್ವಿಯಲ್ ಸಿಸ್ಟಮ್ ಇಸ್ ನಾಟಿ ವೈದ್ಯ, ಅದರದ್ದು ಡೆವಲಪ್ಡ್ ಸಿಸ್ಟಮ್ ಅಂದ್ರೆ ಆಯುರ್ವೇದ, ಶಾಸ್ತ್ರೀಯವಾದ ಆಯುರ್ವೇದ. ಅಂದ್ರೆ ಇದು ಈ ವಿದೇಶಗಳಲ್ಲಿರುವ ಹೋಮ್ ರೆಮಿಡಿಗೆ ಸಮನಾದಲ್ಲ, ಯಾಕೆಂದ್ರೆ ಇದಕ್ಕೆ ಹೋಮ್ ರೆಮಿಡಿಗೆ ಸಮನಾದಲ್ಲ, ಯಾಕೆಂದ್ರೆ ಇದಕ್ಕೆ ಶಾಸ್ತ್ರದ ಆಧಾರ ಇದೆ, ಶಾಸ್ತ್ರದ ಆಧಾರ ಇದೆ ದೃಷ್ಟಿಯಿಂದ. ಬರೀ ಸುಮ್ಮನೆ ಯಾರೋ ಒಬ್ರು ಅಜ್ಜಿ ಹೇಳಿದ್ದು ಮುತ್ತಜ್ಜಿ ಹೇಳಿದ್ದಲ್ಲ, ಅಲ್ಲ ಅಲ್ಲ, ಇದಕ್ಕೆ ಶಾಸ್ತ್ರದ ಆಧಾರವೂ ಇದೆ. ಹೌದು ಹೌದು. ಹಾಗಾಗಿ ಅದನ್ನ ತಳ್ಳಿ ಹಾಕುವ ಅವಶ್ಯಕತೆ ಇಲ್ಲ ಖಂಡಿತ ಅಂತ ಕೂಡ ಈ ಮದ್ದು ಹೇಳಿದ್ರೆ ಅದಕ್ಕೂ ಕೂಡ ಔಷಧಿ ಚಿಕಿತ್ಸೆ ಇದೆ ಅಂತ. ಆದ್ರೆ ಅದು ವಿಶೇಷ ಅಲ್ಲಿ ಒಂದು ಗಮನಿಸಬೇಕಾದ್ದು ಅಂದ್ರೆ, ಈ ನಮ್ಮ ಆಹಾರ ವ್ಯವಸ್ಥೆಯಲ್ಲಿ ಆಗುವ ಸೂಕ್ಷ್ಮ ಬದಲಾವಣೆಗಳು ಕೂಡ ನಮ್ಮ ವಯಸ್ಸು 70-80 ಈ ಮೆಟಬಾಲಿಕ್ ಡಿಸಾರ್ಡರ್ ಬಗ್ಗೆ ಅಂದ್ರೆ ಅದಕ್ಕೆ ಬಹಳ ಪರಿಣಾಮ. ಇವತ್ತಿನ ಹೇಗಿದೆ ಅಂತಂದ್ರೆ, ನೀವು ಈಗ ಒಂದು 30-32 ವರ್ಷ ವಯಸ್ಸಿನವನು ಸಂಧಿವಾತ ಅಂತ ಅವನು ಆಸ್ಪತ್ರೆಗೆ ಹೋಗಿರ್ತಾನೆ ಅಥವಾ ಸೊಂಟ ನೋವು ಬಂದಿದೆ ಅಂತ ಹೋಗಿರ್ತಾನೆ, ಅವನಿಗೆ MRI ಸ್ಕ್ಯಾನಿಂಗ್ ಮಾಡಿದಾಗ ನಿಮ್ಮ ಮೂಳೆ ಸೌಕರ್ಯ ಬಂದಿದೆ ಅಂತ. 30 ವರ್ಷದವನು ಸಾಫ್ಟ್ವೇರ್ ಫೀಲ್ಡ್ ಅಲ್ಲಿ ಇರೋವಂಥವನು, ಇಡೀ ದಿನ ಕುತ್ಕೊಂಡು ಕೆಲಸ ಮಾಡ್ಕೊಂಡಿರೋವಂಥವನು, ಮೂಳೆ ಸೌಕರ್ಯ ಬರೋಕ್ಕೆ ಹೇಗೆ ಸಾಧ್ಯ? ನಾವು ಒಂದು ಯೋಚನೆ ಮಾಡೋಣ. ಅದೇ ಒಂದು 60 ವರ್ಷದ ಕಾಲದವರೆಗೂ ಮೂಟೆ ಹೊತ್ತು ಕೊನೆ ಹೊತ್ತು ಕೆಲಸ ಮಾಡಿದವನಿಗೆ ಬಂದಿದ್ದಕ್ಕಿಂತ ಜಾಸ್ತಿ 30 ವರ್ಷ ನಿಮ್ಮ ಮೂಳೆ ಸೌಕರ್ಯ ಬರುತ್ತೆ ಅಂತಂದ್ರೆ ಅದು ಮೆಟಬಾಲಿಕ್ ಡಿಸಾರ್ಡರ್ ಅಂತ ಅರ್ಥ. ಅವನು ಅದನ್ನ ಮೂಳೆಯ ಬೆಳವಣಿಗೆ ಸರಿ ಆಗ್ತಾ ಇಲ್ಲ, ಹಾಗಾಗಿ ಸೌಕರ್ಯ ಬರ್ತಾ ಇದೆ. ಈಗ ಅವನು ಮಾಡೋ ಕೆಲಸಕ್ಕೆ ದಿವಸಕ್ಕೆ 1 mm ಸೌಕರ್ಯ ಆಗಬೇಕಾದ್ದು
ಮತ್ತೆ ರಿಕವರಿ ಆಗ್ಬೇಕು ತಾನೆ ಮಾರನೇ ದಿನಕ್ಕೆ, ರಿಕವರಿ ಆಗ್ತಾ ಇಲ್ಲ. ಸೊ ರಿಕವರಿ ಆಗ್ತಾ ಅಂತಂದ್ರೆ ಅವ್ನು ಮೆಟಾಬಾಲಿಕ್ ಡಿಸಾರ್ಡರ್, ಜೀರ್ಣಕ್ರಿಯೆ ಸರಿ ಇಲ್ಲ ಅವನು. ಸೊ ಅವನಿಗೆ ನಾವು ಇವತ್ತು ನಮ್ಮ ಆಕ್ಚುಲಿ ಅಂತವರಿಗೆ ನಮ್ಮ ಆಯುರ್ವೇದ ಬೇಕೇ ಬೇಕೀಗ. ಯಾಕಂದ್ರೆ ಅವನಿಗೆ ಮೂಳೆ ಸೌಕರ್ಯ ಆಗದಂಗೆ ಮಾಡ್ಬೇಕು ಅಂತಂದ್ರೆ ನಾವು ಅವನಿಗೆ ಹೇಳ್ಕೊಡ್ಬೇಕು, ಈ ತರ ತಿನ್ನು, ಈ ತರ ಕೆಲಸ ಮಾಡು, ಈ ತರ ಓಡಿಯಾಡು. ಯಾಕಂದ್ರೆ ಸೌಕರ್ಯ ಆದಂಗೂ ಬೆಳವಣಿಗೆ ಆಗ್ಬೇಕು, ಅದು ಬೆಳವಣಿಗೆ ಆಗ್ತಾ ಇಲ್ಲ ಅಂತ ಏನರ್ಥ? ಇವತ್ತು ಬರ್ತಿರೋದು ಅದೇ ಸಮಸ್ಯೆ. ಈಗ 40-45 ವರ್ಷದವರೆಗೆಲ್ಲ ಸರ್ವೇಕಲ್ ಸ್ಪಾಂಡಿಲೈಟಿಸು, ಲಂಬರ್ ಸ್ಪಾಂಡಿಲೈಟಿಸ್ ಬಂದಿದ್ದು, ಅವರಿಗೆ ಬೆಲ್ಟ್ ಹ್ಯಾಕ್ ಹೊಸ ಪರಿಸ್ಥಿತಿ ಬಂದಿದೆ. ಇವೆಲ್ಲ ಬಂದಿರೋದು ಮೆಟಾಬಾಲಿಕ್ ಡಿಸಾರ್ಡರ್ ಇಂದ. ಇದ್ರದ್ದು ನಿಜವಾದ ಉತ್ತರ ಇರೋದು ಆಯುರ್ವೇದ. ಅದಕ್ಕೆ ಅದರ ಅಗ್ನಿ ಚಿಕಿತ್ಸೆ ಅದೇನಿದೆ ಅದೇ ಆಯುರ್ವೇದ, ಅದರಲ್ಲಿ ಉತ್ತರ. ಅದ್ರ ಬಹಳ ಗಂಭೀರವಾಗಿ ಆ ಕೆಲಸ ಆಗ್ಬೇಕಾಗಿದೆ. ಬಹಳ ಜನ ಆ ರೀತಿ ಉದ್ಯೋಗ ಮತ್ತೆ ಬಹಳ ಇಳಿ ವಯಸ್ಸಲ್ಲ, ಬಹಳ ಹೇಳ್ತಾರೆ ರೋಗಿಗಳಾಗ್ತಾರೆ, ಅದಕ್ಕೆ ಪರಿಹಾರ ಮಾಡಬೇಕು ಅಂತ. ಮುಗಿಸೋದಕ್ಕಿಂತ ಮುಂಚೆ ನೀವು ಪುಸ್ತಕಗಳನ್ನು ಬರೆದಿದ್ದೀರಿ, ಆದ್ರೆ ಇವತ್ತು ಅದನ್ನ ತೋರಿಸ್ಲಿಕ್ಕೆ ಬಹುಶಃ ಸದ್ಯ ನಿಮ್ಮಲ್ಲಿ ಇಲ್ಲ. ಇವತ್ತು ಪುರಪ್ಪೆ ಮನೆ ನಿಮ್ಮ ಮೂರಿನಲ್ಲೇ ಇದ್ದೇವೆ ನಾವು. ನಿಮ್ಮ ನೀವು ಬರೆದ ಪುಸ್ತಕಗಳು ಅದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ನಮಗೆ ಕೊಟ್ಟರೆ ಆಸಕ್ತಿ ಇರೋರು ಅದನ್ನು ಹಾಕೊಂಡು ಓದ್ಬೋದು ಅಂತ ಅನಿಸ್ತದೆ. ಒಂದು ಜನಪದ ವೈದ್ಯ ಕೈಪಿಡಿ ಅಂತ, ಸಾಮಾನ್ಯವಾಗಿ ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ಔಷಧಿ ಗಿಡಗಳ ಬಗ್ಗೆ ಮತ್ತು ಅವುಗಳ ಬಳಕೆಯ ಬಗ್ಗೆ ಒಂದು ಪರಿಚಯ ಮಾಡಕ್ಕೆ ಬರೆದಿರುವಂಥದ್ದು. ಹಾಗೆ ಸಿಂಪಲ್ ಆಗಿ ಒಂದು ಆಯುರ್ವೇದದ ಪರಿಚಯ ಕೂಡ, ಅದು ಆಯುರ್ವೇದದ ಪರಿಚಯ ರೂಪದಲ್ಲಿ ಕೂಡ ಬರೆದಿರುವಂಥದ್ದು ಒಂದು ಪುಸ್ತಕ, ಅದು ಜನಪದ ವೈದ್ಯ ಕೈಪಿಡಿ ಅಂತ. ಇನ್ನೊಂದು ಅಜೀರ್ಣ ಅಂತ ಒಂದು ಬರುತ್ತೆ. ಇದು ಅಜೀರ್ಣ ಅಂತಂದ್ರೆ ಏನು ಅಂತಂದ್ರೆ, ನಮ್ಮ ಆಯುರ್ವೇದದ ಒಂದು ಕನ್ಸೈಸ್ ರೂಪ ನನ್ನ ಪ್ರಕಾರ. ಅಂದ್ರೆ ನಮಗೆ ಕಾಯಿಲೆಗಳು ಬರೋದೇ ಅಜೀರ್ಣದಿಂದ, ಒಂದಲ್ಲ ಒಂದು ರೂಪದ ಅಜೀರ್ಣದಿಂದ. ಚಿಕಿತ್ಸೆಯು ಅಜೀರ್ಣ ಚಿಕಿತ್ಸೆ ಮಾಡೋದೇ ಆಗಿರುತ್ತೆ. ಇದು ಇವತ್ತು ಅಜೀರ್ಣ ಆಗಿರ್ಬೋದು, ಹಿಂದೆ ಯಾವತ್ತು ಅಜೀರ್ಣ ಆಗಿರ್ಬೋದು. ಸೊ ಇದೆರಡು ತುಂಬಾ ಕಾಮನ್ ಮ್ಯಾನಿಗೆ ತುಂಬಾ ಅನುಕೂಲ ಆಗುವಂತಹ ಒಂದು ಪುಸ್ತಕವನ್ನ ಬರೆದಿರುವಂತಹದ್ದು. ಇದಕ್ಕಿಂತ ಮುಂಚಿತವಾಗಿ ಊಟಕ್ಕೊಂದು ಕೈಪಿಡಿ ಅಂತ ಒಂದು ಪುಸ್ತಕವನ್ನು ಬರೆದಿತ್ತು, ಅದು ಈಗ ಔಟ್ ಆಫ್ ಸ್ಟಾಕ್ ಇದೆ. ಅದಕ್ಕಿಂತ ಮುಂಚೆ ಪಥ್ಯದ ಬಗ್ಗೆ, ಯಾವ ರೋಗದಲ್ಲಿ ಯಾವ ಥರ ಪಥ್ಯ ಮಾಡಬೇಕು, ನಮ್ಮ ಆಗಲೇ ಪಥ್ಯದ ಬಗ್ಗೆ ಮಾತನಾಡೋದಕ್ಕೆ ಹೇಳಿದೆ. ಎಲ್ಲ ರೋಗಕ್ಕೂ ಒಂದೇ ಪಥ್ಯ ಅಲ್ಲ, ಎಲ್ಲದಕ್ಕೂ ಗಂಜಿ ಕುಡ್ಕೊಂಡಿರೋದಲ್ಲ. ವಾಂತಿಗೆ ಹಚ್ಚಿಗೆ ಪಥ್ಯ ಬೇರೆ, ಬೇದಿಗೆ ಪಥ್ಯ ಬೇರೆ, ಮುಟ್ಟು ಜಾಸ್ತಿ ಆದವರಿಗೆ ಪಥ್ಯ ಬೇರೆ, ಮುಟ್ಟು ಆಗದವರಿಗೂ ಪಥ್ಯ ಬೇರೆ, ಎಲ್ಲದಕ್ಕೂ ಬೇರೆ ಬೇರೆ ಪಥ್ಯ ಇದೆ. ಆ ಪಥ್ಯಕ್ಕೆ ವಿಶೇಷತೆ ಇದೆ. ಹಾಗೆ ಆ ಪಥ್ಯದ ಬಗ್ಗೆ ಒಂದು ಪುಸ್ತಕವನ್ನು ಬರೆದಿದ್ದೆ, ಅದು ಕೂಡ ತುಂಬ ಹಳೆಯದಾಗಿದ್ದರಿಂದ ಅದು ಲಭ್ಯ ಇಲ್ಲ. ಇದೆರಡು ಪುಸ್ತಕಗಳು ಇತ್ತೀಚಿನ ಎರಡು ಪುಸ್ತಕಗಳು, ಇದೀಗ ಲಭ್ಯ ಇದೆ. ಹೀಗೆ ನೀವು ಇನ್ನೂ ಹೆಚ್ಚು ಪುಸ್ತಕಗಳನ್ನು ಬರೆಯುವಾಗ ಆಗಲಿ, ಮುಗಿಸುವುದಕ್ಕಿಂತ ಮುಂಚೆ ಆಯುರ್ವೇದ ಶಾಸ್ತ್ರಕ್ಕೆ ಪುಸ್ತಕಗಳು ಏನು ಹೊಸದಲ್ಲ, ಬಹಳ ಆಚಾರ್ಯರುಗಳು ದೊಡ್ಡ ಪರಂಪರೆ ಇದೆ, ಅದರಲ್ಲಿ ವಿಶೇಷವಾದ ಪುಸ್ತಕಗಳನ್ನು ನೀವು ಕೇಳುವರಿಗೆ ತಿಳಿಸಿದರೆ ಮೂಲವನ್ನು ನೋಡಬಹುದು, ಅದರ ಸೌಂದರ್ಯ, ಅದನ್ನು ಬರೆದಂಥವರ ಬುದ್ಧಿಮತ್ತೆಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನಾವು ಮೂಲ ನೋಡಿದರೆ ನಮಗೆ ಒಂದು ರೀತಿಯ ಇದು ಬರ್ತದೆ. ಸಂಸ್ಕೃತದಲ್ಲಿರ್ಬೋದು, ಅನುವಾದ ಇರಬಹುದು, ಆ ಪುಸ್ತಕ ಅದರ ಪರಂಪರೆ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಹೇಳಿ ಇವತ್ತಿನ ಸಂದರ್ಶನವನ್ನು ಮುಗಿಸೋಣ. ತುಂಬ ತುಂಬ ಸಾರ್ವಜನಿಕರಿಗೆ ಮತ್ತೆ ಎಲ್ಲರಿಗೂ ಅರ್ಥ ಆಗೋ ಹಾಗೆ ಬರೆದಿರುವಂಥದ್ದು ಒಂದು ಪುಸ್ತಕ ಆಯುರ್ವೇದ ಸಾರ ಅಂತ, ಅದು ಪ ರಾಮಕೃಷ್ಣಯ್ಯ ಅನ್ನೋರು ಬರೆದಿರೋದು. ಆ ಪ ರಾಮಕೃಷ್ಣಯ್ಯ ಅನ್ನೋರು ಡೆಪ್ಯೂಟಿ ಕಮಿಷನರ್ ಆಗಿದ್ದರು. ಡೆಪ್ಯೂಟಿ ಕಮಿಷನರ್ ಆಗಿದ್ದವರು ಆಯುರ್ವೇದದ ಬಗ್ಗೆ ತುಂಬ ಆಸಕ್ತಿಯನ್ನು ವಹಿಸಿ ಅನಂತರ ತುಂಬ ದೊಡ್ಡ ವೈದ್ಯರು ಕೂಡ ಆಗಿದ್ದರು. ಆಮೇಲೆ ಅವರು ತಮ್ಮ ಎಕ್ಸ್ಪೀರಿಯನ್ಸ್ ಕೂಡ ಶೇರ್ ಮಾಡ್ತಾರೆ. ಅದು ಜನಸಾಮಾನ್ಯರಿಗೆ ತುಂಬ ಆಯುರ್ವೇದವನ್ನು ಪರಿಚಯ ಮಾಡಿಕೊಡೋದಕ್ಕೆ ಅತ್ಯಂತ ಸುಲಭವಾಗಿ ಅರ್ಥ ಆಗುವಂಥ ಒಂದು ಪುಸ್ತಕ ಅದು. ಆಯುರ್ವೇದ ಸಾರ ಅಂತ ಕನ್ನಡದಲ್ಲಿದೆ, ಅದು ಭಾಗ 1, ಭಾಗ 2, ಭಾಗ 3, ಮೂರು ಭಾಗಗಳಲ್ಲಿ ಇದೆ. ತುಂಬ ಚೆನ್ನಾಗಿದೆ ಪುಸ್ತಕ ಕನ್ನಡದಲ್ಲಿ ಬರುವಂಥ. ಇನ್ನು ಇಂಗ್ಲೀಷ್ನಲ್ಲಿ ಇಂಟ್ರೊಡಕ್ಷನ್ ಟು ಕಾಯ ಚಿಕಿತ್ಸಾ ಅಂತ ಒಂದು ಡಾಕ್ಟರ್ ಸಿ ದ್ವಾರಕನಾಥನ್ ಅವರು ಬರ್ತಿದ್ದಾರೆ, ಇಂಗ್ಲೀಷ್ನಲ್ಲಿದೆ ಪುಸ್ತಕ ಅದು. ಅದು ಕೂಡ ಒಬ್ಬ ಆಯುರ್ವೇದ ವಿದ್ಯಾರ್ಥಿಗಾಗಲಿ ಅಥವಾ ಒಬ್ಬ ಕಾಮನ್ ಮ್ಯಾನಿಗಾಗಲಿ ಆಯುರ್ವೇದದ ಬೇಸಿಕ್ ಪ್ರಿನ್ಸಿಪಲ್ ಏನಿದೆ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬ ಸುಲಭ ಆಗುವಂಥದ್ದು. ಇನ್ನು ನಮ್ಮ ಗ್ರಂಥಗಳಿದೆ, ಚರಕ ಬರೆದಿರೋದು, ಚರಕ ಸಂಹಿತೆ ಇದೆ, ಸುಶ್ರುತ ಸಂಹಿತೆ, ಅಷ್ಟಾಂಗ ಹೃದಯ ಅಂತಿದೆ, ಅಷ್ಟಾಂಗ ಸಂಗ್ರಹ ಇದೆ, ಅನೇಕ ನಿಘಂಟುಗಳಿದ್ದಾವೆ, ಹಳೆ ನಿಘಂಟುಗಳು. ಅದ್ರ ಬಗ್ಗೆ ಬೇರೆ ಬೇರೆ ಕಾಮೆಂಟ್ಗಳು ಕೂಡ ಬಂದಿದ್ದಿದೆ. ಅದೀಗ ಇಂಗ್ಲೀಷ್ನಲ್ಲೂ ಸಿಗ್ತಾ ಇದೆ, ಮೂಲ ಸಂಸ್ಕೃತದಲ್ಲಿ ಕೂಡ ಇದೆ. ನಮ್ಮ ಋಷಿಗಳೇನಿದ್ರು, ಉದಾಹರಣೆಗೆ ಕಶ್ಯಪರು, ನಾವು ಗೋತ್ರ ಪ್ರವರ್ತಕರನ್ನೆಲ್ಲ ನೋಡಿದ್ರೆ ಅವರು ಎಲ್ಲ ಆಯುರ್ವೇದದಲ್ಲಿ ತಜ್ಞರಾಗಿ. ಹೌದು, ಕಶ್ಯಪ ಸಂಹಿತೆ ಅನ್ನೋದು ನಮ್ಮಲ್ಲಿ ಕಶ್ಯಪ ಅನ್ನೋರು ಒಬ್ಬ ಕಶ್ಯಪ ನಮ್ಮ ಪೀಡಿಯಾಟ್ರಿಷಿಯನ್ ಆಗಿದ್ರು ಅವತ್ತಿನ ಕಾಲದಲ್ಲಿ, ಬಾಲರೋಗಕ್ಕೆ ಸ್ಪೆಷಲಿಸ್ಟ್ ಆಗಿದ್ರು. ಅದೇ ಕಶ್ಯಪರನ್ನೇ ನಾವು ಗೋತ್ರ ಪ್ರವರ್ತಕರು ಅಂತ ಮಾಡ್ತೀವಿ. ಮತ್ತೆ ಪತಂಜಲಿ ಕೂಡ ಆಯುರ್ವೇದ ವೈದ್ಯ, ಆಯುರ್ವೇದ ಅವರು ತ್ರಿಶಾಸ್ತ್ರ ಪಂಡಿತರು, ಋಷಿಗಳೆಲ್ಲರೂ ಮೂರು ಕನಿಷ್ಠ ಮೂರು ಶಾಸ್ತ್ರಗಳು ಗೊತ್ತಿದ್ದಾರೆ. ಅವರು ಕೂಡ ಹೀಗೆ ಅನೇಕ ಋಷಿಗಳು ಮತ್ತು ಅವ್ರು ಬರೆದಿರ್ತಕ್ಕಂಥ ಗ್ರಂಥಗಳು, ಅದರ ಮೇಲೆ ಬರೆದಂತಹ ಟೀಕೆ ಇರ್ಬೋದು,
ಅದರ ಮೇಲೆ ಬರೆದ ಅನಾಲಿಸಿಸ್ ಇರ್ತದೆ, ಅದೆಲ್ಲವೂ ಬಹಳ ವರ್ಷಗಳ ಕಾಲದವರೆಗೆ ಮೂಲ ಗ್ರಂಥಗಳೇ ಅನೇಕ ಇವೆ. ಸುಮಾರು ಯಾವ ಕಾಲಘಟ್ಟದಲ್ಲಿ ಅದು ಮುಗಿದಿರಬಹುದು? ಅಂದರೆ ಮೂಲ ಪರಂಪರೆಯ ಬರಹಗಳು, ಮೂಲ ಪರಂಪರೆಯ ಬರಹಗಳು ಸುಮಾರು 2000 ವರ್ಷಗಳ ಹಿಂದಿನವರಿಗೆ ಹೋಗಬೇಕು. ತಾಳೆಗರಿಗಳ ಸಂಗ್ರಹದಲ್ಲಿ ಏನಿತ್ತು ಅಲ್ಲಿವರೆಗೆ, ಅದರ ನಂತರ ಅನೇಕ ವರ್ಷಗಳ ಕಾಲ ಕೇವಲ ಬಾಯಿಂದ ಬಾಯಿಗೆ ಬಂದಿರತಕ್ಕಂತಹ ಪದ್ಧತಿ ಇದೆ. ಆಮೇಲೆ ಮತ್ತೆ ಪುನಃ ಗ್ರಂಥ ರೂಪದಲ್ಲಿ ಬರಕ್ ಶುರುವಾಯ್ತು. ಅಂದ್ರೆ ಈಗ 13-14 ಶತಮಾನದಲ್ಲಿ ಬರೆದಂತ ಆಯುರ್ವೇದಗ್ರಂಥಗಳು ಇಲ್ವೇ? ಈಗ ಅದಕ್ಕಿಂತ ಹಿಂದಿಂದಿದೆ, ಅದಕ್ಕಿಂತ ಹಿಂದಿಂದಿದೆ. ಆ ಸಮಯದಲ್ಲಿ ಇಲ್ಲ, ಮಧ್ಯಂತ ಕಾಲದಲ್ಲಿ ಪುಸ್ತಕಗಳು ಇರಲಿಲ್ಲ. ಯಾಕಂದ್ರೆ ಅವಾಗ ನಮ್ಮ ಮೇಲೆ ಅನೇಕ ರೀತಿಯ ದಾಳಿಗಳಾದಾಗ ನಮ್ಮ ಈಗ ಪದ್ಧತಿಗಳ ಮೇಲೆ ತುಂಬಾ ದಾಳಿಗಳಾದವು. ಯಾಕಂದ್ರೆ ನಾವು ಗಣಿತದಲ್ಲಿ ನಾವು ಈ ಆಸ್ಟ್ರಾನಮಿ ಅಂತ ಹೇಳ್ತಾರಲ್ಲ, ಖಗೋಳಶಾಸ್ತ್ರ, ಪಂಚಾಂಗ, ಜ್ಯೋತಿಷ್ಯ ಅಂದ್ರೆ ಸಮಯ, ಟೈಮ್ ಕೀಪಿಂಗ್ ಅನ್ನೋ ಅರ್ಥದಲ್ಲಿ ಕ್ಯಾಲೆಂಡರ್ ಗ್ರಂಥ ಫಲ ಜ್ಯೋತಿಷ್ಯ ಅಲ್ಲ, ಅದು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾಸ್ಕರಾಚಾರ್ಯರು ಇತ್ಯಾದಿಯಾಗಿ ಮಾಧವ ಅಚ್ಯುತ ಪಿಶಾರಟಿ ಹೀಗೆ ನೀಲಕಂಠ ಸ್ವಾಮಿ ಆಜಿ 13-14 ಶತಮಾನದವರೆಗೂ ನಮ್ಮಲ್ಲಿ ಆ ಪರಂಪರೆ ಒಂದು ಕೇರಳದ ಕಡೆಯಲ್ಲಿ ಉಳ್ಕೊಂಡಿತ್ತು. ಅದೇ ರೀತಿಯಲ್ಲಿ ಆಯುರ್ವೇದದ ಬರವಣಿಗೆಗಳು ಆ ಕಾಲಘಟ್ಟದವರೆಗೂ ಬಂದಿರಬಹುದೇ ಅಂತ. 14 ಶತಮಾನಕ್ಕಿಂತ ಮುಂಚೆ ಅಷ್ಟಾಂಗ ಸಂಗ್ರಹ, ಅಷ್ಟಾಂಗ ಹೃದಯ ಅಂತ ಏನಿದೆ ಕೇರಳದಲ್ಲಿ ಬಂದಿರೋದು, ಅದು ನಮಗೆ ನಮ್ಮ ಪರಂಪರೆಗಳಲ್ಲಿ ಕೊನೆಯ ಪರಂಪರೆ. ಅದೆಷ್ಟು 14 ಶತಮಾನಕ್ಕಿಂತ ಮುಂಚೆ. ಅದ್ರ ನಂತರ ಆ ರೀತಿಯ ಗ್ರಂಥಗಳು ಆಗಿಲ್ಲ, ಅವುಗಳನ್ನು ಬೈಪಾಟ್ ಮಾಡಿ ಬರೆದಿದ್ದಷ್ಟೇ. ಅದನ್ನು ಹೊಸತಾಗಿ ಹೇಗೆ ನೀವು ಎಮರ್ಜೆನ್ಸಿ ಮೆಡಿಸಿನ್ ಮತ್ತು ಸರ್ಜರಿ ಮತ್ತೆ ಇತ್ಯಾದಿಗಳನ್ನು ಹೇಗೆ ನಾವು ಪುನರ್ ಬೆಳವಣಿಗೆ ಮಾಡಬೇಕಾಗಿದೆಯೋ ಅದೇ ರೀತಿಯಾಗಿ ಈ ರೀತಿಯ ಗ್ರಂಥದ ಪರಂಪರೆ ಅಂದ್ರೆ ಶಾಸ್ತ್ರೀಯವಾಗಿ, ಅಂದ್ರೆ ಕೇವಲ ಕಮಿಷನರ್ ಬರೆದಿದ್ದು ಅನ್ನೋ ಉದ್ದೇಶ ಹೇಳೋದಲ್ಲ, ಅಂದ್ರೆ ವೈದ್ಯರುಗಳು ಅದೇ ರೀತಿಯ ಪರಂಪರೆಯಲ್ಲಿ ಅದನ್ನ ಪುನರ್ ಪ್ರಾರಂಭಿಸುವ ಅವಶ್ಯಕತೆ ಇದೆ ಅಂತ ಅನ್ನೋದನ್ನ ನನಗೆ ಅನಿಸ್ತದೆ. ಅದು ಅಷ್ಟು ಅಥೆಂಟಿಕ್ ಆಗಿ ಅಂತ ಅಂದ್ರೆ ಅವರು ಶಾಸ್ತ್ರೀಯವಾಗಿ ಹೇಳಿದ್ರಿಂದ ಅದಕ್ಕೆ ಒಂದು ವೈಜ್ಞಾನಿಕ ಒಂದು ನೆಲೆಗಟ್ಟಿರ್ತದೆ. ಆ ರೀತಿಯಾಗಿ ಆ ಪರಂಪರೆ ಇನ್ನು ಪುನರಾರಂಭ ಆಗಬೇಕು, ಆಗ್ತದೆ ಅನ್ನೋ ವಿಶ್ವಾಸದೊಂದಿಗೆ ಇಷ್ಟು ಹೊತ್ತು ನಮಗೆ ಈ ವಿಷಯ ಎಲ್ಲ ತಿಳಿಸಿಕೊಟ್ಟ ನಿಮಗೆ ಡಾಕ್ಟರ್ ಪತಂಜಲಿ ಅವರೇ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಗೂ ನಮಸ್ಕಾರ.